ಚಾಪ್ಟರ್ ಯಾವ್ದು ನೋಡ್ಬೇಕಾದ್ರೆ ಸಿಕ್ಸ್ ವಾಲ್ಯೂಮ್ನಲ್ಲಿ ತರ್ಡ್ ಚಾಪ್ಟರ್ ಏನು ಮಾಡಿದ್ರಿ ನಾವು ನಾವು ಅದನ್ನ ಮೆಡಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ರಿ ಅದನ್ನ ನೋಡ್ಬೇಕಾದ್ರೆ ಮೊದಲನೇ ನಾವು ನೋಡಿರೋಂಥ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೂತನ ಸೃಷ್ಟಿಯ ಒಂದು ನೀತಿವಂತಿಕೆ ಯಾವ ಥರ ನೂತನ ಸೃಷ್ಟಿನ ಅಂದ್ಬಿಟ್ಟು ದೇವರು ನೀತಿವಂತರಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನೇಕ ಏನು ಏನ್ಮಾಡ್ತಾರೆ ಬಂದ್ರೆ ನಾವು ಅದ ಧ್ಯಾನಸ್ತಾ ಬಂದ್ರಿ ಅವ್ನು ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ನೋಡಿರಂತ ಒಂದು ಲಾಸ್ಟ್ ಟೈಮ್ ಇರೋಂಥ ವಿಚಾರ ಏನಪ್ಪಾ ಅಂದರೆ ದೇವ್ರ ನಮ್ಮನ್ನ ಆ್ಯಕ್ಚುಲ್ ಆಗಿ ನೀತಿವಂತರಾಗಿ ಮಾಡ್ತಾರ ಅಥವಾ ನೀತಿವಂತರಾಗಿ ನಮ್ಮನ್ನ ಎಣಿಸ್ತಾರ ಅಂತ ನೋಡ್ಬೇಕಾರೆ ಏನ್ರಿ ಅಹ್ ದೇವ್ ನಮ್ಮ ಆಕ್ಚುಲ್ ಆಗಿ ನೀತಿವಂತರಾಗಿ ಮಾಡ್ತಾರ ಅಥವಾ ನೀತಿವಂತರಾಗಿ ಎಣಿಸ್ತಾರ ನೀತಿವಂತರಾಗಿ ಎಣಿಸ್ತಾರೆ ವೆರಿ ಗುಡ್ ಅದರ ಸರಿ ಏನಕ್ಕೆ ನಮ್ಮ ಆಕ್ಚುಲ್ ಆಗಿ ದೇವರು ನೀತಿವಂತರಾಗಿ ಮಾಡಕ್ ನಾವು ನೀತಿವಂತರ ಅಲ್ರಿ ಯಾರು ಇಲ್ಲ ನೀತಿವಂತರು ವೆರಿ ಗುಡ್ ನಮ್ಮ ಆಕ್ಚುಲ್ ಆಗಿ ನೀತಿವಂತರಾಗಿ ಆಗಲ್ವಾ ನಮ್ಮ ನೀತಿವಂತ್ರ ಅಂತ ಎಣ್ಸ್ಕೊಂಡಿದ್ದಾರೆ ಅದರಲ್ಲಿ ಆಲ್ರೆಡಿ ಬಟ್ ನಾವ್ ಅದಕ್ ತಕ್ನೆ ನಡಿಬೇಕಾದ್ ಕೆಲ್ಸ ನಮ್ ಕೈ ವೆರಿ ಗುಡ್ ಕ್ರಿಸ್ತನ ಅಲ್ಲಿ ನಮ್ಮನ್ನ ನೀತಿವಂತರಂತೆ ನೀತಿವಂತ್ರ ಕನ್ಸಿಡರ್ ಮಾಡಿದ್ದಾರೆ ಬಟ್ ಆ ಮಟ್ಟದಲ್ಲಿ ಪ್ಯೂರಿಫಿಕೇಶನ್ ಆಗೋದು ನಮ್ಗ್ ಕೆಲ್ಸ ಆಗಿದೆ ಆ ಆಮೇಲೆ ನಾವು ನಡಿಬೋದು ವೆರಿ ಗುಡ್ ವೆರಿ ಗುಡ್ ಓಕೆ ಅಲ್ವರಾ ಸೊ ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಈ ನೀತಿವಂತಿಕೆ ಲೋಕ ಜನಗಳಿಗೆ ಕೊಡ್ತಾರಲ್ಲ ಅದೇ ಹೇಗ್ ಇರ್ತದೆ ಅದು ಇದೆ ತರ ಇರ್ತದ ಅಥವಾ ಆಕ್ಚುಲ್ ಆಗಿ ನೀತಿವಂತ್ರ ಆಗ್ತಾರ ಕಂಡೀಷನ್ ಇದ್ರಲ್ಲೇ ಹೋಗ್ಬೇಕು ಬ್ರದರ್ ಅವ್ರು ಅಲ್ಲಿ ನೀತಿವಂತರ ಆಗ್ಲೇಬೇಕಾದ ಅನಿವೇ ಇರುತ್ತೆ ಸೊ ಈ ದಿವಸದಲ್ಲಿ ನಾವು ನಂಬಿಕೆಯಲ್ಲಿ ನಮ್ಮ ಯೋಗ್ಯತೆ ಮೀರಿ ನಾವು ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಆಗಿನ ಇದ್ರಿಗೆ ಅವ್ರಿಗೆ ಸ್ವಲ್ಪ ಹೇಗೆ ಬಂದಿವ ಅದೇ ರೀತಿ ಅವ್ರಿಗೂ ಒಂದು ಚಾನ್ಸ್ ಬರ್ತಾರೆ ಅದರ ಸರ್ ನೋಡ್ಬೇಕಾದ್ರೆ ನಮ್ಮ ಥರನೇ ಅವ್ರಿಗೂ ಒಂದು ಏನು ಮಾಡ್ತಾರೆ ಒಂದು ಕೃಪೆ ಕೊಡ್ತಾರೆ ಆದರೆ ನೋಡ್ಬೇಕಾರೆ ನಮಗೂ ಅವ್ರಿಗೇನಪ್ಪ ವ್ಯತ್ಯಾಸ ಅಂದರೆ ನಾವು ಆ್ಯಕ್ಚುಲಾಗಿ ಏನು ಮಾಡ್ತೀರಿ ನೀತಿವಂತರ ಆಗೋದಿಲ್ಲ ನಮ್ಮ ನಂಬಿಕೆಯನ್ನು ನೀತಿವಂತ ಅಂತ ಎಣಿಸ್ತಾರೆ ಆದರೆ ಕ್ರಿಸ್ತನ ರಾಜ್ಯದಲ್ಲಿ ನೋಡ್ಬೇಕ್ರೆ ಪ್ರತಿಯೊಬ್ಬ ಮನುಷ್ಯರು ಪುನರ್ವತನಕ್ಕೆ ಬಂದಿದ್ಮೇಲೆ ಅವರು ಕ್ರಿಸ್ತನ ಮಾರ್ಗದಲ್ಲಿ ಮಾಡಬೇಕು ಅವರು ಅವ್ರು ಕಡ್ಡಾಯವಾಗಿ ಅವ್ರು ನಡಿಬೇಕು ಅವರು ದೇವ್ರ ವಾಕ್ಯಕ್ಕೆ ಎಷ್ಟು ವಿಧೇನಾಗಿರ್ತಾರೋ ಅವ್ರು ಏನು ಮಾಡ್ತಾರೆ ಆ್ಯಕ್ಚುಲಾಗಿ ಆಗಿ ನೀತಿವಂತರಾಗ್ತಾರೆ ಅಂದರೆ ಅವ್ರು ದೇಹದಲ್ಲಿ ಒಂದು ಪಾಪಿಯ ಹಂತದಿಂದ ಅವರು ಪರಿಪೂರ್ಣವಂತ ಮನುಷ್ಯನ ಹಂತಕ್ಕೆ ಏನ್ ಮಾಡ್ತಾರ ಅವರು ಅವರು ಬರೋದಿಕ್ಕೆ ಅವ್ರು ಶುರು ಮಾಡ್ತಾರೆ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಆ ಒಂದು ಆಕ್ಚುಲ್ ಆಗಿ ಆಗ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಅಂತ ನೋಡಿದ್ರಿ ಅದರ ಸೊ ಅದಕ್ಕೆ ಇವಾಗ ಇರಂತ ನೀತಿವಂತಕ್ಕಿಗೂ ಕ್ರಿಸ್ತನ್ ನೀತಿವಂತಿಕೆ ನೀತಿವಂತಿಕಿಗೆ ಒಂದು ವ್ಯತ್ಯಾಸ ಇದೆ ಅದರ ಆಮೇಲೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ನೀತಿವಂತರ ಆಗೋದಿಕ್ಕೆ ಏನ್ ಪ್ರೋತ್ಸಾಹ ಇದೆ ಅವಾಗ ಯಾವ ತರ ಜನಗಳನ್ನ ದೇವರು ಪ್ರೋತ್ಸಾಹ ಪಡಿಸ್ತಾರೆ ಉತ್ತೇಜನ ಯಾವತರ ಕೊಡ್ತಾರ ಅವರು

ಗುಡ್ 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 ಅವಾಗ ಏನ್ ಮಾಡ್ಬೇಕು ಅವರು ಆ ಅವಕಾಶ ಉಪಯೋಗಿಸ್ಕೊಂಡು ಅವರು ಪರಿವರ್ತನೆ ಅವರು ಅದರ ವೆರಿ ಗುಡ್ ಅವಾಗ ಮಾಡ್ತಾರೆ ಇಯರ್ಸ್ ಟೈಮ್ ಕೊಟ್ಟವಾಗ ಅವ್ರ ಬದಲಾವಣಿಕೆ ತರಬೇಕು ಅಂತ ಏನ್ ಮಾಡ್ತಾರೆ ದೇವ್ರು ಅದನ್ನ ಎದುರು ಅವಾಗ ಬದಲಾವಣಿಕೆ ತಂದು ಅಂತಂದ್ರೆ ಅವಾಗ ಅವ್ರಿಗೆ ದೇವ್ರು ಅವ್ರಿಗೆ ಏನ್ ಒಂದು ಕೃಪೆ ಕೊಡ್ತಾರೆ ಏನೋ ಒಂದು ಆಶೀರ್ವಾದ ಕೊಡ್ತಾರೆ ದೇಹದಲ್ಲಿ ಯಾವ ತರ ಬದಲಾವಣಿಕೆ ಆಗ್ತದ ಅವಾಗ ದೇಹದಲ್ಲಿ ಏನೋ ಬದಲಾವಣಿಕೆಗಳಾಗ್ತದ ದೇವ್ರ ಏನೋ ಕೃಪೆ ಕೊಡ್ತಾರೆ ಅವ್ರಿಗೆ ವಯಸ್ಸು ಬರುತ್ತೆ ಏನ್ ವಯಸ್ ಬರ್ತದೆ ಪುನರುತ್ಥಾನ ಆದಾಗ ಬ್ರದರ್ ಪೂರ್ವ ಸ್ಥಿತಿಯಲ್ಲೇ ಅವ್ರು ನಾರ್ಮಲ್ ಆಗಿದ್ದಾಗ ಅವ್ರ ಒಂದ್ ನಂಬಿಕೆ ಆಧಾರದ ಮೇಲೆ ಅದು ದೇಹದಲ್ಲಿರೋ ರೋಗ ಮಾಯ ಆಗ್ತಾ ಅದು ಒಂದು ಅವ್ರ ದೇಹದಲ್ಲಿ ಏನಾಗ್ತಾರೆ ಸೊ ಬದಲಾವಣೆಗಳಾಗ್ತಾರೆ ಏನ್ ಬದಲಾವಣೆ ಆಗ್ತಾರೆ ಅಂತ ಮುಖ್ಯವಾಗಿ ನೋಡ್ಬೇಕಾರೆ ಅವರು ಹ್ಯೂಮನ್ ಪರ್ಫೆಕ್ಷನ್ ಏನ್ ಮಾಡ್ತಾರೆ ಅವರು ಬದಲಾಯಿಸ್ ಶುರು ಮಾಡ್ತಾರೆ ಅದರ ಆ ಓಕೆ ಆಮೇಲೆ ಹ್ಯೂಮನ್ ಪರ್ಫೆಕ್ಷನ್ ಅಂತಂದ್ರೆ ಏನು ಅದರ ದೇಹದಲ್ಲಿ ಯಾವ ತರ ಬದಲಾವಣೆ ಆಗ್ಬೋದು ಎಕ್ಸಾಂಪಲ್ ಯಾರಿಗಾರು ಗೊತ್ತಿದೆಯಾ ಎಕ್ಸಾಂಪಲ್ ಏನ್ ಹೇಳ್ತೀರಾ ಹಾ ಮಕ್ಳಂತೆ ಆಗ್ತಾರೆ ಅಂದ್ರೆ ಇವಾಗ ಒಬ್ಬ ಮನುಷ್ಯ ಪುನರ್ತನ ಆಗಿ ಬಂದ್ರೆ ಒಂದ್ ದೇವ್ರಿಗೆ ವಾಕ್ಯಕ್ಕೆ ವಿಧೇನ ಆಗ್ತಿರಬೇಕು ಅವ್ನ ಎಳೆ ಮಗುತ್ರ ಆಗ್ಬಿಡ್ತಾನ ಮೂರು ವರ್ಷಕ್ಕೆ ಹುಡುಗನ್ ತರ ಬಂದ್ಬಿಡ್ತಾನ ಆಗಲ್ಲ ಬ್ರದರ್ ನಿಧಾನ ನಿಧಾನ ನಿಧಾನವಾಗಿ ಅಲ್ಲ ನಿಧಾನಕ್ಕೆ ಆಗ್ಲಿ ಒಂದು ಸಾವಿರ ವರ್ಷದ ಒಳಗಡೆ ಎಲ್ಲಾರು ಎಳೆ ಮಕ್ಳು ತರ ಆಗ್ಬಿಡ್ತಾರೆ ಮಕ್ಳಿಗೆ ಅಲ್ಲಲ್ಲ ಸಾಯ್ಬೇಕಾರೆ ಯಾವ ವಯಸ್ಸಲ್ಲಿ ಸತ್ತರೋ ಅದೇ ಅದೇ ವಯಸ್ಸಲ್ಲಿ ಎದ್ ಬರ್ತಾರೆ ಆದ್ರೆ ಕ್ರಿಶ್ಚನ ರಾಜ್ಯದಲ್ಲಿ ಒಂದು ಪರಿಪೂರ್ಣ ಅಂತ ಹಂತಕ್ ಬರ್ಬೇಕಾರೆ ಯಾವ ವಯಸ್ಸಿಗೆ ಬರ್ತಾರ ಅವ್ರು ತಿರ್ಗಾ ಯಾವ ವಯಸ್ಸಿಗೆ ಬಂದು ನಿಂತ್ಕೊಂತಾರೆ ಏನ್ ಮಾಡಲ್ಲ ಬನ್ನಿ ನಿತ್ಕೊಂತಾರೆ ಅಂದ್ರೆ ಅವ್ರು ತಿರ್ಗಾ ಎಳೆ ಮಕ್ಳು ಕೇಳ್ತಾರೆ ಏನಾಗಲ್ಲ ಆಗಲ್ಲ ಅವ್ರ ದೇಹ ಮಾತ್ರ ಏನಾಗ್ತದೆ ಅಂದ್ರೆ ದೇಹದ ಒಂದು ಚರ್ಮದ ಒಂದು ಕೋಮಲತೆ ಇದೆ ಗೊತ್ತಾ ಆ ಒಂದು ಏನಾಗ್ತಾರೆ ಅಂತಂದ್ರೆ ಎಳೆ ಮಕ್ಳ ತರ ಏನ್ ಮಾಡ್ತಾರ ಅವ್ರು ಅವ್ರು ಪುನಃ ಬಂದು ಎಳೆತನದ ದಿವಸಗಳು ಏನ್ ಮಾಡ್ತಾರ ಅವರು ಅವ್ರು ಅನ್ಭವಸ್ತಾರೆ ಅಷ್ಟೇ ಬರ್ತು ಅವ್ರು ಏನಾಗಲ್ಲ ಎಳೆ ಮಕ್ಳಾಗೆ ಅಲ್ಲಿ ಅಗದಿಲ್ಲ ಅಲ್ವಾ ಸೋ ಅದಕ್ಕೆ ಆ ಡಿಫ್ರೆನ್ಸ್ ಕರೆಕ್ಟ್ ನಾವು ಏನು ಮಾಡಬೇಕು ನಾವು ನಾವು ಕಟ್ಟಕ್ಕೆ ತಿಳ್ಕೊಬೇಕು ಅಲ್ವಾ ಸರಿ ಓಕೆ ಗುಡ್ ಆ ಆಮೇಲೆ ಬೇರೆ ಏನೋ ಬೇರೆನ್ ಆಗಬಹುದು ಬೇರೆನ್ ಬದಲಾವಣೆ ಯಾಕೆ ಆಗಬಹುದು ಅವರು ಹಾ ಬೈ ನೇಚರ್ ಅಲ್ಲಿ ಬದಲಾವಣೆ ಆಗ್ತದೆ ಸಾಮಾನ್ಯವಾಗಿ ಬ್ರದರ್ ಅಲ್ಲಿ ಅವತ್ತು ನಾವು ರಾಜ್ಯ ಬರೋಣ ಕಂಡಾಗ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಬೇರೆ ಯಾರು ಕೂಡ ದೇವ್ರ ಅಲ್ವೇ ಅಲ್ಲ ಒಬ್ರೇ ದೇವ್ರ ಅಂದಾಗ ಅವ್ರು ಯಾವ್ದೇ ಕಾರಣಕ್ಕೂ ದಾರಿ ತಪ್ಪದೇ ನಿಜವಾದ ಮಾರ್ಗದಲ್ಲಿ ನಡೆದ್ಬಿಟ್ ತಿದ್ಕೊಳಕ್ ಬಹಳ ಆಪ್ಷನ್ ಇದೆ ಬ್ರದರ್ ಸಾಮಾನ್ಯವಾಗಿ ಯಾವ ಮೂಡನ್ನು ಕೂಡ ದಾರಿ ತಪ್ಪದನ್ನೇ ಇದನ್ ಮಾಡ್ ಇಷ್ಟ ವೆರಿ ಗುಡ್ ಅಲ್ವಾ ನೋಡ್ಬೇಕಾದ್ರೆ ಕೃಷ್ಣ ರಾಜ್ಯದಲ್ಲಿ ಆ ಮಾರ್ಗ ಎಷ್ಟು ಸರಳವಾಗಿರ್ತಾರೆ ಅಂತಂದ್ರೆ ಯಾರು ತಪ್ಪು ಮಾಡೋಕೆ ಒಂದ್ರೆ ಒಂದು ಸಾಧ್ಯತೆಗಳೇ ಹೇಳಿ ರವಿ ರವಿ ಬುದ್ಧರ್ ಹೇಳಿ ರವಿ ಹೇಳಿ ಓಕೆ ಸರಿ ನಾವು ಹಂಗಾರೆ ಏನು ಮಾಡೋಣ ಈ ವಾರದ ಸ್ಟಡಿಗೆ ನಾವು ಕಂಟಿನ್ಯೂ ಮಾಡೋಣ ಈ ವಾರ ಬಂದ್ಬಿಟ್ಟು ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಒನ್ ನಾಟ್ ಟು ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ಫೈವ್ ಓಕೆನಾ ಸೊ ಯಾರು ಓದೋಂಗಿದ್ರೆ ನೀವು ಕೈಗಳನ್ನ ರೈಸ್ ಮಾಡಿದ್ರೆ ನಿಮಗೆ ಓದಕ್ಕೆ ನಾವೇನು ಮಾಡ್ತೀನಿ ಅವಕಾಶಗಳನ್ನ ಕೊಡ್ತೀನಿ ಯಾರಾರು ಓದಕ್ಕೆ ಯಾರು ರೆಡಿ ಇದ್ರೆ ಕೈ ಎತ್ತಿ ಹ್ಯಾಂಡ್ಸ್ ರೈಸ್ ಮಾಡಿ ಆಮೇಲೆ ಓದಂತ ಟೈಮಲ್ಲಿ ಮಾತ್ರ ನೀವೇನು ಮಾಡಿ ಅನ್ಮ್ಯೂಟ್ ಮಾಡಿ ಮಿಕ್ಕಿದೆಲ್ಲ ಟೈಮಲ್ಲಿ ದಯವಿಟ್ಟು ಮೀಟ್ ಮಾಡಿ ಇಟ್ಕೊಳ್ಳಿ ಓಕೆ ವಿಜಯಾಸಷ್ಟು ಓದ್ತಾರೆ ವೆರಿ ಗುಡ್ ನೆಕ್ಸ್ಟ್ ಬೇರೆ ಏನು ಓದಕ್ಕಿದ್ದೀರಾ ಗೌರಮ ಸಿಸ್ಟರ್ ಸಿಂಧು ಸಿಸ್ಟರ್ ರವಿ ಬ್ರದರ್ ಗುಡ್ ಓಕೆ ಸರಿ ನಮ್ಮ ವಿಜಯಾ ಸಿಸ್ಟರ್ ಸಿಸ್ಟರ್ ಓದ್ಬೇಕು ಓದ್ಬೇಕು ಅಂತ ಓದ್ತೀರಾ ಓದ್ತೀನಿ ಎಲ್ಲಿಂದ ಸಿಸ್ಟರ್ ಕನ್ನಡದಲ್ಲಿ ಪೇಜ್ ನಂಬರ್ ನಲ್ಲಿ ರೈಟ್ ಸೈಡ್ ಟಾಪ್ ಅಲ್ಲಿ ಸೆಕೆಂಡ್ ಒಂದು ಜನಾಂಗವಾಗಿ ನಾವೆಲ್ಲರೂ ಅನ್ಯಾಯಗಾರರು ಅನೀತಿ ಆದರೆ ನಾವೀಗ ವಿಶೇಷವಾಗಿ ನೂತನ ಸೃಷ್ಟಿಯವರ ನೂತನ ಸೃಷ್ಟಿಯವರನ್ನು ಪರಿಗಣಿಸುತ್ತಿದ್ದು ದೇವರು ತನ್ನ ಸ್ವಭಾವಕ್ಕೆ ಮಹಿಮೆಗೆ ಮತ್ತು ಅಮರತ್ವಕ್ಕೆ ಕರೆದಿರುವ ಮಾನವ ಕುಲದ ಈ ಚಿಕ್ಕ ತರಗತಿಯವರನ್ನು ನ್ಯಾಯ ನಿರ್ಣಯ ಮಾಡಲು ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತಾನೆಂದು ಪರಿಶೀಲಿಸುತ್ತಿದ್ದೇವೆ ಯಾಕಂದರೆ ಸ್ವಭಾವದಲ್ಲಿ ಅವರೂ ಸಹ ಇತರರಂತೆ ಕೋಪಕ್ಕೆ ಗುರಿಯಾದ ಮಕ್ಕಳಾಗಿದ್ದಾರೆ ಪಾಪಿಗಳಾಗಿ ಮರಣದಂಡನೆಯಲ್ಲಿರುವ ಲೋಕದವರೊಂದಿಗೆ ದೇವರು ವ್ಯವಹರಿಸಲು ವ್ಯವಹರಿಸಲು ಸಾಧ್ಯವಿಲ್ಲದ ಕಾರಣ ಈ ತಳಹದಿಯಲ್ಲಿ ಆತನು ತಾನು ನೂತನ ಸೃಷ್ಟಿಗಳಾಗಲು ಕರೆದವರೊಡನೆಯೂ ಲಾಗದರಿಂದ ಇವರುಗಳಿಗೆ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೆ ನ್ಯಾಯ ನಿರ್ಣಯದ ಅಗತ್ಯವಿದೆ ದೇವರು ಅವರೊಡನೆ ಪುನಃ ಸಾಂಗತ್ಯಕ್ಕೆ ಬರುವ ಮುನ್ನವೇ ಆತನು ಸಭೆಯ ಐಕ್ಯತೆಗೆ ತರುವುದು ಹೇಗೆ ನೀತಿವಂತರೆಂದು ನಿರ್ಣಯ ಹೊಂದುವ ಮೊದಲೇ ಅವರನ್ನು ತನ್ನ ಮಗನೊಡನೆ ಜೊತೆ ವಾರಸುದಾರಿಕೆಗೆ ಕರೆಯುವುದಾದರೂ ಹೇಗೆ ನೂತನ ಸೃಷ್ಟಿಗೆ ನಮ್ಮನ್ನು ಕರೆಯಲು ನೀತಿ ನಿರ್ಣಯವು ಒಂದು ಪೂರ್ವಾವಶ್ಯಕತೆ ಎಂದು ನಾವು ಒಪ್ಪಿಕೊಳ್ಳಲೇಬೇಕು ಆದರೆ ಈ ನೀತಿ ನಿರ್ಣಯವನ್ನು ನಮಗೆ ಜಾರಿಗೊಳಿಸುವುದಾದರೂ ಹೇಗೆ ನಾವು ನಿರಪೇಕ್ಷವಾದ ನಿಜವಾದ ಪರಿಪೂರ್ಣತೆಗೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಹಿಂದಿರುಗಬೇಕೇ ಇಲ್ಲವೆಂದು ನಾವು ಉತ್ತರಿಸುತ್ತೇವೆ ದೇವರು ನಮಗೆ ಅಂತಹ ನಿಜವಾದ ನೀತಿ ನಿರ್ಣಯವನ್ನು ಒದಗಿಸಿಕೊಟ್ಟಿಲ್ಲ ಆದರೆ ಆತನು ಬೇರೆಂದು ರೀತಿಯ ನೀತಿ ನಿರ್ಣಯವನ್ನು ಒದಗಿಸಿದ್ದಾನೆ ದೇವರ ವಾಕ್ಯಗಳಲ್ಲಿ ಇದನ್ನು ನಂಬಿಕೆಯ ಮೂಲಕ ನೀತಿ ನಿರ್ಣಯ ಎಂದು ಹೆಸರಿಸಲಾಗಿದೆ ಆದಾಗ್ಯೂ ಇದು ನಿಜವಾದ ನೀತಿ ನಿರ್ಣಯವಾಗಿರದೆ ಬೇರೊಂದು ರೀತಿಯ ಜೀವಾಧಾರಕವೆಂದು ಎಣಿಸಲ್ಪಟ್ಟದ್ದಾಗಿದೆ ಪಾಪ ಮತ್ತು ಮರಣದ ಈ ಆಡಳಿತದ ಕಾಲದಲ್ಲಿ ಯಾರು ಆತನ ಕೃಪಾ ಸಂದೇಶವನ್ನು ಕ್ರಿಸ್ತನ ಮೂಲ ಮೂಲಕ ಕೇಳುತ್ತಾರೋ ಮತ್ತು ಮೇಲಿನಿಂದ ಬರುವ ಜ್ಞಾನಕ್ಕನುಸಾರವಾಗಿ ತಮ್ಮ ತಪ್ಪು ಪರಿಸ್ಥಿತಿಯನ್ನು ದೇವರ ಕೃಪಾ ಸಂದೇಶದಲ್ಲಿ ಮತ್ತು ಕ್ರಿಸ್ತನ ಕೃಪೆಯಲ್ಲಿ ನಂಬಿಕೆ ಇಟ್ಟವರಾಗಿ ಅರಿಕೆ ಮಾಡುತ್ತಾರೋ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾರೋ ಮತ್ತು ಸಾಧ್ಯವಾದಷ್ಟು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾರೋ ಅಂತಹವರು ನಿಜವಾದ ಮಾನವ ಪರಿಪೂರ್ಣತೆಗೆ ಹಿಂದಿರುವ ಬದಲು ಅವರ ಅಪರಾಧಗಳು ಕ್ರಿಸ್ತನ ಅರ್ಹತೆಯಲ್ಲಿ ಮರೆ ಮಾಡಲ್ಪಡುತ್ತವೆ ಅವರೊಡನೆ ವ್ಯವಹರಿಸುವಾಗ ಆತನು ಅವರನ್ನು ನೀತಿವಂತರು ಅಥವಾ ಸರಿಯಾದವರೆಂದು ಎಣಿಸಿಕೊಳ್ಳುತ್ತಾನೆ ಇದು ಅವರನ್ನು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸುವುದಾಗಿದೆ ವೆರಿ ಗುಷ್ಟ ಥ್ಯಾಂಕ್ ಯು ಅದರ ಸದ್ಯ ನೋಡ್ಬೇಕಾದ್ರೆ ಕರ್ತನಿ ಪ್ರೀತಿ ಅಂತ ಸೋದರ ಸೋದಿಗಳೇ ಇವಾಗ ದೇವರು ನಮ್ನ ನೂತನ ಸೃಷ್ಟಿಯಾಗಿ ದೈವಿಕ ಸ್ವಭಾವಕ್ಕೆ ಏನ್ ಮಾಡ್ತಾ ಇದ್ದಾರೆ ಕರಿತಾ ಇದ್ದಾರೆ ಸರಿ ದೈವಿಕ ಸ್ವಭಾವಕ್ಕೆ ಕರಿಯಂತ ಒಂದು ನೂತನ ಸೃಷ್ಟಿ ಸೃಷ್ಟಿಯವ್ರನ್ನ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ಯಾವ ತರ ಒಂದು ಕಾಲಿಂಗ್ ಮಾಡ್ತಾ ಇದಾರೆ ಅಂತ ನೋಡ್ಬೇಕ್ರೆ ನಾವೆಲ್ಲರೂ ದೇವರ ಒಂದು ಚಿತ್ತಕ್ಕೆ ವಿರುದ್ಧವಾಗಿ ತಪ್ಪು ಮಾಡಿದಂತ ಒಂದು ಪಾಪಿಗಳೇ ಅದರ ಯಾರೋ ದೇವ್ ದೃಶ್ಯನಿ ನೀತಿವಂತರಂತ ಒಬ್ರು ಇಲ್ಲ ಮತ್ತೆ ಹಂಗಿರ್ಬೇಕ್ರೆ ಏನ್ರೇ ಒಂದು ದ್ರೋಹಿಗಳ ಜೊತೆಗೆ ಈ ಪಾಪಿಗಳ ಜೊತೆಗೆ ದೇವರು ಯಾವ ರೀತಿ ಬಂದ್ಬಿಟ್ಟು ಅನ್ಯೊಂದೇ ಇಟ್ಕೊಳೋಕೆ ಸಾಧ್ಯ ಯಾವ ರೀತಿ ಬಂದ್ಬಿಟ್ಟು ದೇವರು ಒಂದು ಫೆಲೋಶಿಪ್ ಇಟ್ಕೊಂಡು ಯಾವ ರೀತಿ ದೇವರು ಒಂದು ದೈವಿಕ ಸ್ವಭಾವಕ್ಕೆ ಕರೆಯ ಸಾಧ್ಯ ಅಂತ ನೋಡ್ಬೇಕಾರೆ ದೇವರು ಬಂದ್ಬಿಟ್ಟು ನಮ್ಮನ್ನ ಅದಕ್ಕೆ ಒಂದು ಪ್ರಾವಿಷನ್ ಅಂತ ಮಾಡಿದ್ದಾರೆ ಏನಪ್ಪ ಅಂತಂದ್ರೆ ನಮ್ಮನ್ನ ಏನು ಮಾಡ್ತಾರೆ ನಮ್ಮನ್ನ ಎಣಿಸ್ತಾರೆ ಹಾಗಾದ್ರೆ ಹೆಂಗೆ ನೀತಿವಂತ ಎಣಿಸಿದ್ರೆ ಯಾಕೆ ನೀತಿವಂತರಾಗಿ ಎಣಿಸ್ಬೇಕು ಅಂತ ನೋಡ್ಬೇಕಾರೆ ದೇವರು ಒಂದು ಏನ್ರಿ ಅವರು ಪರಿಪೂರ್ಣವಾಗಿರಂತ ದೇವರು ಯೇಸಕ್ಕೆ ಸೇಳ್ತಲ್ಲ ದೇವರು ಯಾವ ರೀತಿ ಪರಿಪೂರ್ಣವಾಗಿದ್ದಾರೋ ನೀವು ಕೂಡ ಏನ್ ಮಾಡ್ರಿ ನೀವು ಪರಿಪೂರ್ಣವಾಗಿರ್ರಿ ಅಂತ ಹೇಳ್ತಾರೆ ಅಂದ್ರೆ ದೇವರಲ್ಲಿ ಯಾವುದೇ ರೀತಿ ಒಂದು ಕೊರತೆ ಲೋಪದೋಷಗಳು ಪಾಪದು ಯಾವುದೇ ಒಂದು ಕಲ್ಮಶಗಳೇನಿಲ್ಲ ಅವರಲ್ಲಿ ಇಲ್ಲ ಅವರು ಶುದ್ಧವಾಗಿ ಏನಾಗಿದ್ದಾರೆ ದೇವರಾಗಿದ್ದಾರೆ ಅದೇ ತರ ಏನ್ ಹೇಳ್ತಾರೆ ಅಂದ್ರೆ ನೀವು ಕೂಡ ಏನಾಗಿರಿ ಶುದ್ಧವಾಗಿ ನೀವು ಇರ್ರಿ ಅಂತ ಹೇಳ್ತಾರೆ ಹಂಗಿರ್ಬೇಕಾರೆ ನಮ್ಮ ದೇವ್ರು ಆಕ್ಚುಲ್ ಆಗಿ ಶುದ್ಧೀಕರಣ ಮಾಡಿ ನಮ್ಮ ದೇವ್ರ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಅವ್ನು ಮನುಷ್ಯನ ಹಂತಕ್ಕೆ ತರ್ತಾರ ಅಂತಂದ್ರೆ ಇಲ್ಲ ಅದನ್ನ ತರಕ್ಕೆ ಇವಾಗ ಅಂದ್ರೆ ಆಕ್ಚುಲ್ ಆಗಿ ಇವಾಗ ಒಂದು ಸ್ವಾರ್ಥದಲ್ಲಿ ತರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ದೇವರು ಮತ್ತೆ ಹೆಂಗೆ ವಿವರಿಸೋದಿಕ್ಕ ಸಾಧ್ಯ ಪಾಪಿಗಳ ಜೊತೆಗೆ ಅಂತಂದ್ರೆ ದೇವ್ರು ಇನ್ನೊಂದು ಪ್ರಾವಿಷನ್ ಮಾಡಿದ್ದಾರೆ ಏನಪ್ಪಾ ಒಂದು ಪ್ರಾವಿಷನ್ ಮಾಡಿದ್ದಾರೆ ಅಂತಂದ್ರೆ ಈ ಯುಗದಲ್ಲಿ ಯಾರಾದರೂ ಬಂದ್ಬಿಟ್ಟು ಏನ್ರಿ ದೇವ್ರ ಸಂಗಡ ಏಸು ಕಸಿನ ಒಂದು ರಕ್ತದ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡ ಅಂತಂದ್ರೆ ದೇವ್ರವ್ರಿಗೆ ವಿಶೇಷವಾಗಿರೋ ಒಂದು ರೀತಿಯಲ್ಲಿ ಮಾಡ್ತಾರೆ ಒಂದು ರಕ್ಷಣೆ ಕೊಟ್ಟಿ ಅವರು ಏಸು ಕೃಸ್ತಮ ಇಟ್ಟು ಅಂತ ಒಂದು ನಂಬಿಕೆ ಮುಖಾಂತರ ಅವ್ರ ಪಾಪ ಎಲ್ಲ ಪರಿಹಾರ ಆಗಿದೆ ಅಂತಂದ್ಬಿಟ್ಟು ದೇವ್ರ ಎಣಿಸ್ಬಿಟ್ಟು ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ ನೀನು ದೇವರ ಶೈಲಿನಾಗಿದೆಯಾ ನೀನು ಅಂತ ಅಂದ್ಬಿಟ್ಟು ದೇವ್ರು ಎಣಸ್ತಾರೆ ಅದಕ್ಕೆ ಹೇಳೋದು ಈ ಒಂದು ಜಸ್ಟಿಫಿಕೇಷನ್ ಇವಾಗ ನಿಂತಿ ನೀತಿವಂತಿಕೆ ಬರೀ ನಂಬಿಕೆ ಮುಖಾಂತರ ಏನಾಗಿರೋದು ಅಲ್ಲಿ ಆಗಿರೋದು ಅದಕ್ಕೆ ಯೇಸು ಖಿಸ್ತು ಒಂದು ಮಾತಾಡೋದನ್ನು ನೋಡ್ತೀವಿ ಸತ್ಯವಾದಲ್ಲಿ ಎಷ್ಟೋ ಸತಿ ಅದರ ಮನುಷ್ಯ ಕುಮಾರ್ ಮೇಲೆ ನಂಬಿಕೆ ಇಟ್ಟರೆ ಅವ್ರ ಪಾಪಲ್ಲಿ ಏನಾಗ್ತಾರೆ ಪರಿಹಾರ ಆಗ್ತಾರೆ ಅಂತ ನೋಡ್ತೀರಿ ಏನಕ್ಕೆ ಅದು ಯೇಸು ಖಿಸ್ತು ಪಾಪಗಳೆಲ್ಲ ಪರಿಹಾರ ಆಗ್ತಾರೆ ಅಂತಂದರೆ ಯೇಸು ಕೃಷ್ಣ ಅಮುಲಿವಂತ ರಕ್ತದ ಮುಖಾಂತರ ದೇವ್ ನಮ್ನ ಮಾಡ್ತಾರೆ ನೀತಿವಂತರು ಅಂತ ಒಂದು ಮಾಡ್ತಾರೆ ಅಲ್ಲಿ ಅಲ್ಲಿ ಎಣಸ್ತಾರೆ ಅದನ್ನ ನೋಡ್ಬೇಕಾರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಲ್ಪಟ್ಟಿದೆ ಅದಕ್ಕೆ ಕೆಲವೊಂದು ವಚನ ಹೋದ್ ರೋಮಪುರದಲ್ಲಿ ಒಂದನೇ ಅಧ್ಯಾಯ ಏಳನೇ ವಚನ ರೋಮಾಪುರದಲ್ಲಿ ಒಂದು ಏಳು ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲಾ ಪ್ರಸಿದ್ಧಿಗೆ ಬಂದದರಿಂದ ನಿಮ್ಮೆಲ್ಲರ ವಿಷಯವಾಗಿ ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆ ಆದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ದೇವರೇ ನನ್ನ ಸಾಕ್ಷಿ ಮುಖಾಂತರ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ಹೊರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಈ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದಾಗಿದೆ ವೆರಿ ಗುಡ್ ಅಲ್ವ ಸೊ ನೀತಿವಂತನು ಏನ್ರೀ ನಂಬಿಕೆ ಮುಖಾಂತರ ಬದುಕ್ತಾನೆ ಅಂತ ಹೇಳ್ಬಿಟ್ಟು ಅಲ್ವರ ಸೊ ಅಂದ್ರೆ ದೇವ್ರ ನಮ್ನ ನೀತಿವಂತರಾಗ ಮಾಡೋದೇ ಯಾವ್ದ್ರ ಮುಖಾಂತಂದ್ರೆ ನಂಬಿಕೆ ಸೊ ಮೇಲೆ ನಂಬಿಕೆ ಅಂತಂದ್ರೆ ಯೇಸು ಕೃಷ್ಣ ಅಮೂಲ್ಯವಂತ ಒಂದು ಬಲಿಯ ಮೇಲೆ ಏನ್ರೀ ನಮ್ಗೆ ಒಂದು ನಂಬಿಕೆ ಆ ನಂಬಿಕೆ ಮುಖಾಂತರ ದೇವ್ರ ನಮ್ನೆ ಮಾಡೋದು ಇವತ್ತು ನೀತಿವಂತರ ಅಂತ ಅಂದ್ಬಿಟ್ಟು ಎಣಿಸೋದಲ್ರ ಇನ್ನೊಂದು ವಚನ ರೋಮಪುರದಲ್ಲಿ ಐದನೇ ಅಧ್ಯಾಯ ಒಂದನೇ ವಚನ ಆಮೇಲೆ ರೋಮಪುರದಲ್ಲಿ ಎಂಟನೇ ಅಧ್ಯಾಯ ಒಂದನೇ ವಚನ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಸೊ ನೋಡ್ಬೇಕ ನಂಬಿಕೆ ಮುಖಾಂತರ ನೀತಿವಂತರಾಗಿರೋದ್ರಿಂದ ದೇವರೊಂದಿಗೆ ನಮ್ಗೆನಿದಂತೆ ಸಮಾಧಾನ ಇದೆ ಅದರ ದೇವರು ಪಾಪಿಗಳನ್ನ ಅವ್ರ ಜೊತೆ ಯಾವ ಒಂದು ಆಧಾರದ ಮೇಲೆ ವ್ಯವಹರಿಸ್ತಾರೆ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತ ಅಮೂಲ್ಯವಂತ ರಕ್ತದ ಮೇಲೆ ನಂಬಿಕೆ ಆಧಾರ ಮೇಲೆ ಏನ್ ಮಾಡ್ತಾರೆ ಇದೇ ಅವರು ಅವ್ರನ್ನ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ವಾ ಅಥವಾ ನೋಡ್ಬೇಕಾರೆ ನಮ್ಮ ನೀತಿವಂತಿಕೆ ಯಾವ್ದು ಒಂದು ಆಧಾರ ಮೇಲೆ ನೋಡ್ತೀರಿ ಅಂತಂದ್ರೆ ನಂಬಿಕೆಯ ಆಧಾರದ ಮೇಲೆ ಏನಾಗಿದೆ ನಾವು ನಾವು ಆ ನೀತಿವಂತರಾಗಿದ್ರಿ ಅಲ್ರ ಆ ರೋಮಪುರದಲ್ಲಿ ಎಂಟನೇ ಅಧ್ಯಾಯ ಒಂದನೇ ವಚನ ಕೂಡ ಓದಿ ರೋಮಪುರದಲ್ಲಿ ಎಂಟು ಒಂದು ಇರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ ವೆರಿ ಗುಡ್ ಸರ್ ಅದರ ಸೊ ನೋಡ್ಬೇಕ್ರೆ ಕ್ರಿಸ್ತ ಯೇಸುವಲ್ಲಿ ಯಾರಿದಾರೋ ಅವ್ರಿಗೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ ದೇವ್ರ ಅವ್ನೇನ್ ಅಂದರೆ ಅಪರಾಧಿಗಳಂತಾನೆ ಎಣ್ಸಲ್ಲ ಯಾವ್ದು ಮುಖಾಂತರ ಅಂದ್ರೆ ಆಕ್ಚುಲ್ ನೀತಿವಂತಿಕೆ ಮೇಲೆ ಅಲ್ಲ ದೇವ್ರನ್ನ ನೀತಿವಂತರ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಎಣಿಸೋದ ಮುಖಾಂತರ ಓಕೆನಾ ವೆರಿ ಗುಡ್ ಸೊ ಅದನ್ನ ನೋಡ್ಬೇಕ್ರೆ ಈ ಒಂದು ಆ ನೀತಿವಂತ್ರಿಕೆಯಿಂದ ದೇವ್ರ ನಮ್ಮ ಎಲ್ಲಾ ಪಾಪಗಳನ್ನ ಏನ್ರಿ ನಮ್ಮ ದೇಹದಲ್ಲಿರುವಂತ ಅನೇಕ ಪಾಪಗಳನ್ನ ದೇವ್ರ ಏನ್ ಮಾಡ್ತಾರೆ ತನ್ನ ಒಂದು ಯೇಸು ಕ್ರಿಸ್ತ ಅಮಲುವಂತ ನೀತಿ ವಸ್ತುನ ಮುಚ್ಚಿ ನಮ್ಮನ್ನ ಏನ್ ಮಾಡ್ತಾರೆ ಪರಿಶುದ್ಧ ಅಂತ ಕನ್ಸಿಡರ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ಸಿಂಧು ಸಿಸ್ಟರ್ ಓದ್ತೀರಾ ಸಿಂಧು ಸಿಸ್ಟರ್ ಓದಕ್ ಆಗ್ತದ ನೀತಿವಂತರೆಂದು ಎಣಿಸುವುದು ಅಥವಾ ವಿಶ್ವಾಸದ ಮೂಲಕವಾದ ನ್ಯಾಯ ನಿರ್ಣಯವಾದ ನಂಬಿಕೆಯು ಮುಂದುವರಿಯುವವರಿಗೆ ಇರುತ್ತದೆ ಮತ್ತು ದೇವರ ಚಿತ್ತವನ್ನು ನೆರವೇರಿಸುವ ಪ್ರಯತ್ನದಲ್ಲಿ ಸಹಾಯ ಮಾಡುತ್ತದೆ ವಿಶ್ವಾಸ ಮತ್ತು ವಿಧೇಯತೆಯು ಸ್ಥಗಿತಗೊಂಡ ಕೂಡಲೇ ನೀತಿ ನಿರ್ಣಯದ ಲೆಕ್ಕದ ಅನ್ವಯಿಸುವಿಕೆ ಸಹ ಸ್ಥಗಿತಗೊಳ್ಳುತ್ತದೆ ಆದರೆ ನಂಬಿಕೆಯಿಂದಾದ ನೀತಿ ನಿರ್ಣಯವು ಮುಂದಿನ ಹೆಜ್ಜೆಯಾದ ಶುದ್ಧೀಕರಿಸುವಿಕೆಯನ್ನು ಕೈಗೊಂಡ ಕೈಗೊಂಡಾಗ ಸ್ಥಗಿತಗೊಳ್ಳುವುದಿಲ್ಲ ಅದು ನೂತನ ಸೃಷ್ಟಿಗಳಾದ ನಮ್ಮೊಡನೆ ಮುಂದುವರಿಯುತ್ತದೆ ಮತ್ತು ನಮ್ಮನ್ನು ಆದಾಮನ ಖಂಡನೆ ಕಂಡನೆಗಳಿಂದ ಮರೆ ಮಾಡುವುದಿಲ್ಲದೆ ನಮ್ಮ ದೈಹಿಕ ಬಲಹೀನತೆಯಿಂದಾಗಿ ವಂಶ ಪಾರಂಪರ್ಯವಾಗಿ ನಮ್ಮ ಫಲ ನಮ್ಮ ಮನಪೂರ್ವಕವಲ್ಲದೆ ಇಚ್ಛೆಯಿಲ್ಲದೆ ನಮ್ಮದ ನಮ್ಮದಾಗಿರುವ ನಮ್ಮೆಲ್ಲಾ ಮಾತಿನ ಆಲೋಚನೆಯ ಬಲಹೀನತೆ ಮತ್ತು ಅಸಮರ್ಪಗಳನ್ನು ಸಹ ಮುಚ್ಚಿ ಹಾಕುತ್ತದೆ ಅದು ದೇವರ ನೂತನ ಸೃಷ್ಟಿಗಳಾದ ದೇವ ಜನರೊಂದಿಗೆ ಅವರ ಯಾತ್ರೆಯ ಅಂತ್ಯದವರೆಗೂ ನೂತನ ಸೃಷ್ಟಿಯ ಉಮೆದೋನ್ವರ ಸದ್ಯ ಸದಸ್ಯರಾಗಿ ಅವರು ಎದುರಿಸಬೇಕಾಗಿರುವ ಎಲ್ಲಾ ಪರೀಕ್ಷೆಗಳಿಯೂ ಎಲ್ಲಾ ಶೋಧನೆಗಳಲ್ಲಿಯೂ ಅವರೊಡನೆ ಮುಂದುವರಿಯುತ್ತದೆ ಇದಕ್ಕೆ ಸಮಾನವಾಗಿ ಅಪೋಸ್ತಲನ್ನು ಕ್ರೈಸ್ತನಲ್ಲಿದ್ದು ಶರೀರ ನಡೆಯದೆ ಪವಿತ್ರಾತ್ಮಕನುಸಾರವಾಗಿ ನಡೆಯುವವರನ್ನು ಈಗ ಶಿಕ್ಷೆಗೆ ಗುರಿಪಡಿಸುವುದಿಲ್ಲ ಎಂದು ಹೇಳುತ್ತಾನೆ ನೂತನ ಸೃಷ್ಟಿಯ ನಿಧಿಯು ಈಗ ಮಣ್ಣಿನ ಪಾತ್ರೆಯಲ್ಲಿದೆ ಎಂಬ ಸತ್ಯವನ್ನು ವಿರೋಧಿಸದೆ ಮತ್ತು ಈ ಕಾರಣದಿಂದ ನಿರಂತರವಾದ ಕಳಂಕಗಳು ಇರುತ್ತವೆ ಇವುಗಳಲ್ಲಿ ಕನಿಷ್ಠವಾದುದ್ದೇನೆಂದರೆ ಕ್ರಿಸ್ತನ ನೀತಿಯ ನಿಲುವಂಗಿಯಾದ ನಮ್ಮ ವಿವಾಹದ ಉಡುಪು ಮರೆಮಾಡದ ಯಾವುದೇ ಕ್ಷೇತ್ರದಲ್ಲಿ ನಾವು ನಿತ್ಯ ಜೀವ ನಮಗೆ ಆರೋಪಿಸಲಾದ ಸಮರ್ಥನೆಯನ್ನು ಖಂಡಿಸುತ್ತದೆ ನಮಗೆ ಈ ನೀತಿವಂತಿಕೆಯ ಉಂಟು ನಾವು ಇನ್ನು ಈ ದೇಹದಲ್ಲಿದ್ದು ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ತನಕ ಇದು ನಮ್ಮ ನಿಲುವಂಗಿಯಾಗಿ ಮುಂದುವರಿಯುತ್ತದೆ ಆದರೆ ನಾವು ಜಯಶಾಲಗಳೆಂದು ಅಂಗೀಕಾರವಾಗಿ ನಮ್ಮ ಪರೀಕ್ಷೆಯು ಮುಗಿದ ಕೂಡಲೇ ಇದು ಸ್ಥಗಿತಗೊಂಡು ನಮಗೆ ಪ್ರಥಮ ಪುನರುತ್ಥಾನದಲ್ಲಿ ಸ್ಥಳ ದೊರಕುತ್ತದೆ ದೊರೆಯುತ್ತದೆ ಅಪೋಸ್ತಲನ್ನು ವಿವರಿಸುತ್ತ ವಿವರಿಸುವಂತೆ ಇದು ಭ್ರಷ್ಟತೆಯಲ್ಲಿ ಅಗೌರವ ಮತ್ತು ಬಲಹೀನತೆಗಳಲ್ಲಿ ಬಿತ್ತಲ್ಪಡುತ್ತದೆ ಆದರೆ ಇದು ನೀತಿಯಲ್ಲಿ ಶಕ್ತಿ ಮತ್ತು ಮಹಿಮೆಯಲ್ಲಿ ನಮ್ಮ ಕರ್ತನ ಪೂರ್ಣ ಸ್ವರೂಪದೊಡನೆ ತಂದೆಯ ವ್ಯಕ್ತಿತ್ವದ ಸ್ಪಷ್ಟ ರೂ ಸ್ವರೂಪನಾದ ಸ್ಫೂರ್ತಿಯೊಂದೊಡನೆ ಗೂಡಿದ ಆತ್ಮನೊಡನೆ ಎದ್ದು ಬರುತ್ತದೆ ಈ ಸಮರ್ಪಕತೆಯನ್ನು ಹೊಂದಿಕೊಂಡಾಗ ನೀತಿವಂತರೆಂದು ನಿರ್ಣಯಿಸುವುದು ಇನ್ನೂ ಅವಶ್ಯವಿಲ್ಲ ಯಾಕೆಂದರೆ ನಾವು ಈಗ ನಿಜವಾಗಿಯೂ ನೀತಿವಂತರು ಮತ್ತು ಸಮರ್ಪಕರು ಆಗಿರುತ್ತೇವೆ ನೂತನ ಸೃಷ್ಟಿಯ ಸಮರ್ಪಕತೆಯು ಈ ಪ್ರಪಂಚದ ಪ್ರಪಂಚದವರಿಗಿಂತ ಮೇಲಾಗಿದ್ದಲ್ಲಿ ಚಿಂತಿಸಬೇಕಾಗಿಲ್ಲ ಅಂದರೆ ಅದು ಪ್ರತಿಪಾದನೆಯ ಬಗ್ಗೆ ಆದರೆ ಏನೂ ಅಲ್ಲದ ಮಾನವ ಸ್ವಭಾವದಿಂದ ಸಮರ್ಪಕತೆಯ ಪುನರ್ ಸ್ಥಾಪನೆಯಲ್ಲಿ ದೇವರ ಕೃಪೆಯನ್ನು ಪಡಕೊಳ್ಳುವವರು ಆ ಕಾರ್ಯ ಮುಗಿದಾಗ ನ್ಯಾಯವಂತರು ಅಥವಾ ಸಮರ್ಪಕರು ಆಗುತ್ತಾರೆ ಆದರೆ ಇದು ಆತ್ಮನ ಮಟ್ಟದಿಂದ ಕೆಳಗಿನ ಮಟ್ಟದಾಗಿರುತ್ತದೆ ಈಗ ದೈವಿಕ ಸ್ವಭಾವಕ್ಕೆ ಕರೆಯಲ್ಪಟ್ಟವರು ಮತ್ತು ನಂಬಿಕೆಯಿಂದ ಮುಂಚಿತವಾಗಿಯೇ ನೀತಿವಂತರೆಂದು ನಿರ್ಣಯ ಹೊಂದಿದವರು ಅವರ ಕರೆಯನ್ನು ಅಂಗೀಕರಿಸುವವರು ಮತ್ತು ದೇವರ ಮಕ್ಕಳೆಂಬ ಪರೀಕ್ಷೆಗೆ ಒಳಪಡುವವರು ಪ್ರಥಮ ಪುನರುತ್ಥಾನದಲ್ಲಿ ಜೀವ ಮತ್ತು ಸಮರ್ಪತೆಗಳನ್ನು ಪೂರ್ಣವಾಗಿ ಹೊಂದುವ ತನಕ ನಿಜವಾಗಿಯೂ ಈಗಿನ ಅಸಮರ್ಪತೆ ಇರುವುದಿಲ್ಲ ಆಗ ಅವರು ಪೂರ್ಣರಾಗಿ ಎಣಿಸಲ್ಪಟ್ಟು ನ್ಯಾಯ ನಿರ್ಣಯವನ್ನು ಅವರ ಲೆಕ್ಕಕ್ಕೆ ಅನ್ವಯಿಸುವಾಗುವುದು ಸ್ಟರ್ ಸದ್ಯ ನೋಡ್ಬೇಕಾರೆ ಈ ಒಂದು ನೀತಿವಂತಿಕೆ ದೇವ್ರ ನಮ್ನ ನೀತಿವಂತರಾಗಿ ಎಣಿಸಿದಾರಪ್ಪ ಸೊ ಇದು ಎಲ್ಲಿವರೆಗೂ ಎಣಿಸ್ತಾರೆ ಅಂತ ನೋಡ್ಬೇಕಾದ್ರೆ ನಾವು ದೇವರ ಸತ್ಯನ ಕೇಳಿ ಏನ್ರಿ ದೇವ್ರ ವಾಕ್ಯಕ್ಕೆ ವಿಧಿ ಏನ್ರಿ ದೇವರ ಒಂದು ಅನ್ಯೋನ್ಯತೆಯಲ್ಲಿದ್ದಿ ಅದ್ರ ಪ್ರಕಾರ ನಡೆಯೋ ತನಕ ಈ ನೀತಿವಂತಿಕೆ ನಮ್ದು ಏನಾಗಿರ್ತಾರೆ ನಮ್ದು ಆಗಿರ್ತಾರೆ ನಾವು ದೇವ್ರ ವಾಕ್ಯಕ್ಕೆ ವಿಧಿರಾಗಿಲ್ಲ ನಡ್ಕೊಂಡಿರೋ ತನಕ ಅದರ ಯಾವಾಗ ದೇವ್ರ ವಾಕ್ಯದ ಪ್ರಕಾರ ನಾವು ನಡ್ಕೊಳಲ್ಲ ಯಾವರು ಯಾವಾಗ ನಾವು ಇದ್ರ ಪ್ರಕಾರ ನಾವ್ ಇರೋದಿಲ್ಲ ಅಂತ ನಾವು ಡಿಸೈಡ್ ಮಾಡ್ತಿರೋ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ನೀತಿವಂತಿಕೆ ನಮ್ಮಿಂದ ಏನ್ ಮಾಡ್ತಾರೆ ಅದು ತೆಗೆದ್ಬಿಡ್ತಾರೆ ಬಿಡ್ತಾರೆ ಅದಕ್ಕೆ ಒಂದು ಸಾಮ್ಯದಲ್ಲಿ ಕೂಡ ನೋಡಿದೀವಿ ಮತ್ತೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಒಂದು ರಾಜ ಮಾಡಿರುವಂಥ ಔತರಣ ಸಮ್ಯ ಆ ಸಮ್ಯದಲ್ಲಿ ನೋಡ್ಬೇಕಾರೆ ಎಲ್ಲರೂ ಮದುವೆಗೆ ಬರ್ಬೇಕಾರೆ ಏನು ಮಾಡ್ತಾರೆ ಎಲ್ಲರೂ ಎಲ್ಲ ಒಂದು ಮದುವೆ ವಸ್ತ್ರಗಳನ್ನ ಹಾಕೊಂಡಿರ್ತಾರೆ ಅಲ್ಲ ಭೋಜನ ಮಾಡ್ತಾ ಇರ್ಬೇಕಾರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅವ್ನ ವಸ್ತ್ರ ತೆಗ್ದಿಕ್ ಬಿಡ್ತಾನೆ ರಾಜ ಹಂಗೆ ಸೂಪ್ರವೈಜ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಕೇಳ್ತಾರೆ ಎಲ್ಲಪ್ಪ ನೀನು ವಸ್ತ್ರ ಇಲ್ಲಿ ಅಂತ ಕೇಳ್ಬೇಕಾರೆ ಅವನು ಉತ್ರ ಇಲ್ದಿರ ಮೌನವಾಗಿದ್ದಂತೆ ಆ ಮೌನವಾಗಿರೋ ಕಾರಣದಿಂದ ರಾಜ ಏನು ಮಾಡಿದಂತೆ ಅವನು ಅವನ ಕಾಲನ್ನ ಕಟ್ಟಿ ಹೊರಗಡೆ ಹಾಕದ್ ಅಂತ ಹಂಗಾರೆ ಏನು ಏನಂದೇ ಅರ್ಥ ಮದುವೆ ಔತಣಗ್ ಬರ್ಬೇಕಾದ್ರೆ ಎಂಟ್ರಿ ಆಗ್ಬೇಕಾದ್ರೆ ಏನ್ರಿ ಆ ಕಾಲದಲ್ಲಿ ಅವತಾಣ ಅಂತ ಹೆಂಗ್ ಮಾಡೋರು ಅಂತಂದ್ರೆ ಏನ್ರಿ ಅರ್ಥ ಏನು ಅಂದ್ರೆ ಕ್ರಿಸ್ತನ ಒಂದು ಬರೋಕ್ಕಿಂತ ಮುಂಚೆ ನಾವೇನಾಗಿರ್ಬೇಕು ಈ ನೀತಿ ವಸ್ತ್ರ ದರ್ಚ್ಕೊಂಡಿರ್ಬೇಕು ಅದರ ಇವಾಗ ನಾವು ಕ್ರಿಸ್ತನ ಮದ್ವೆಗ್ ಬಂದಿದ್ದೀರಾ ಮದ್ವೆ ಆಗೋದಕ್ಕೆ ಬಂದಿದೀರ ಅಥವಾ ಮದ್ವೆ ಊಟಕ್ಕೆ ಬಂದಿದೀರ ಮತ್ತೆ ಊಟಕ್ಕೆ ಹೆಂಗ್ ಬರೋದು ನೀತಿ ವಸ್ತ್ರ ಇಸ್ರೇಲಲ್ಲಿ ಒಂದು ಕಸ್ಟಮಿತ್ತು ಏನಪ್ಪ ಅಂದರೆ ಇಸ್ರೇಲಲ್ಲಿ ಮದುವೆ ಮಾಡ್ಬೇಕಾದ್ರೆ ಒಂದು ದಿನಕ್ಕೆ ಮದುವೆ ಮಾಡಿ ಮುಗಿಸ್ತಾ ಇರಲ್ಲ ಇವಾಗೆಲ್ಲ ಖರ್ಚುಗಳು ಜಾಸ್ತಿ ಆಗಿರ್ತ ಏನು ಮಾಡ್ತಾರೆ ಒಂದೇ ದಿನ ಹಾಲ್ ಬುಕ್ ಮಾಡ್ತಾರೆ ರಾತ್ರಿ ಏನೇ ಎಂಗೇಜ್ಮೆಂಟ್ ರಿಸೆಪ್ಷನ್ ಮಾಡ್ಬಿಡ್ತಾರೆ ಬೆಳಗ್ಗೆ ಮದುವೆ ಮಾಡಿದ ತಕ್ಷಣ ಊಟ ಮಾಡೋಕ್ಕಿಂತ ಮುಂಚೆ ಪ್ಯಾಕ್ ಮಾಡುವಲ್ಲ ಹೋಗ್ಬಿಡ್ತಾರೆ ಇವಾಗ ಈ ಕಸ್ಟಮು ಆ ಕಾಲದಲ್ಲಿ ಇಸ್ರೇಲಲ್ಲಿ ಮದುವೆ ಮಾಡಬೇಕಾರೆ ನಿಯರ್ಲಿ ಅದು ಏಳು ಏನಾಗುತ್ತೆ ಮ್ಯಾರೇಜು ಸೆಲೆಬ್ರೇಷನ್ ನಡೀತಾ ಇತ್ತು ಏಳು ದಿನ ಏನು ಮಾಡೋರು ಅಂತಂದರೆ ಲಾಸ್ಟ್ ಡೇನೆ ಮ್ಯಾರೇಜು ಆ್ಯಕ್ಚುಲಾಗಿ ಮ್ಯಾರೇಜ್ ಆಗ್ತದೆ ಅದಕ್ಕಿಂತ ಮುಂಚೆ ಏನು ಮಾಡೋರು ಮದುವೆಗೆ ಅಂತ ಅವುತಾಣ ಏನು ಮಾಡೋರು ಅವ್ರು ಮಾಡೋರು ಅದರ ಈ ಮದುವೆ ಅಂತ ಅಂತಾರೆ ಏನು ಮಾಡೋರು ಅಂದ್ರೆ ಎಲ್ಲ ಥರ ಒಂದು ಫುಡ್ಗಳು ಮಾಡಿ ಮದ್ವೆಗೆ ಇನ್ವೈಟ್ ಮಾಡೋರು ಎಲ್ಲರೂ ಏನು ಮಾಡೋರು ಊಟ ಕೊಡ್ಸೋರು ಸೊ ಅಂದರೆ ಊಟ ಕೊಡು ಯಾರು ಊಟ ಭೋಜನ ಮಾಡ್ತಾರೆ ಅಂದರೆ ಮೊದಲು ಗಿಟ್ಟಿ ಮೊದಲ ಸರಿ ಏನು ಮಾಡ್ತಾಯಿದಂತೆ ಇದು ಭೋಜನ ಮಾಡ್ತಾರೆ ಅಂದ್ರೆ ನೋಡ್ಬೇಕು ಇಲ್ಲಿ ಏನಂದ್ರೆ ಬಿಫೋರ್ ಮ್ಯಾರೇಜ್ ಇಲ್ಲ ಅಂತ ಫೀಸ್ಟಿಗೆ ರಾಜ ಏನು ಮಾಡೋರೆ ಕರ್ದವ್ರೆ ಅದರ ಸೊ ಆ ಒಂದು ಫೀಸ್ಟಲ್ಲಿ ನಮ್ಗೆ ಏನು ಮಾಡೋರು ದೇವ್ರೊಂದು ಒಂದು ಪಾಲನ ಕೊಟ್ಟವ್ರೆ ಏನ್ ಮಾಡ್ರಿ ನೀವು ನೀವು ಮದುವೆ ಒಳಗೆ ಬನ್ನಿ ನೀವೇನು ಭೋಜನ ಮಾಡಿ ಅಂತ ಮಾಡಿದ್ರ ಭೋಜನ ಏನು ಗಟ್ಟಿಯಾದ ಆಹಾರ ಕ್ರಿಸ್ತನ್ಗೂ ನಮ್ಗೂ ಆಕ್ಚುಲಾಗಿ ಮದುವೆ ಆಗಕ್ಕಿಂತ ಮುಂಚೆ ನಮ್ಗೆ ಅವರು ಸಿದ್ಧಪಡಿಸಿದಂತ ಗಟ್ಟಿಯಾದ ಆಹಾರ ನಮ್ಗೆ ಏನ್ ಮಾಡ್ತಾರೆ ಇದು ಕೊಡ್ತಾ ಇದಾರೆ ಅಲ್ರ ಇವಾಗ ನಾವು ತಿಂತ 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 ಇದು ಬೇಡ ಅಂತ ನಾವು ಯಾವಾಗ ಡಿಸೈಡ್ ಮಾಡ್ತಿರೋ ಅವಾಗ ಏನ್ ಮಾಡ್ದಂಗೆ ಕ್ರಿಸ್ತನ್ ಮೇಲೆ ನಂಬಿಕೆಯಿಂದ ವಸ್ತ್ರ ನಾವ್ ಮಾಡ್ದಂಗೆ ತೆಗ್ದಿಟ್ಟಂಗೆ ಕ್ರಿಸ್ತಮಯ ಅಂತ ನಂಬಿಕೆ ಅಂತ ವಸ್ತ್ರ ತೆಗೆದಿಟ್ಟು ಅವಾಗ ಏನಾಗ್ತದೆ ಅಂದ್ರೆ ನಾವು ನೀತಿ ಬಂದಿಕೆ ಏನ್ ಮಾಡ್ತೀರಿ ಕಳ್ಕೊತೀರಿ ಅದಕ್ಕೆ ನೋಡ್ಬೇಕಾದ್ರೆ ಯಾವಾಗ ನಾವು ಸತ್ಯಕ್ಕೆ ವಿಧೇರಾಗಿರೋದಿಲ್ಲೋ ಅವಾಗ ನಾವೇನ್ ಮಾಡಿದಂಗೆ ನಮ್ಮ ವಸ್ತ್ರ ನಾವು ಕಳ್ಸ್ಕೊಂಡಂಗೆ ಅವಾಗ ರಾಜ ಬಂದು ಸೂಪರ್ವೈಸನ್ ಮಾಡ್ಬೇಕಾರೆ ಏನ್ರೀ ಆ ಒಂದು ವಸ್ತ್ರ ಇಲ್ಲ ಅಂತಂದ್ರೆ ರಾಜ್ಯನ ಒಂದು ನೀತಿಗೆ ಅನುಸಾರವಾಗಿ ಈ ಯಾವ ಪಾಲ್ಗೊಳ್ಳಕ್ಕೆ ನಮಗೆ ನಮ್ಗೆ ಪರ್ಮಿಷನ್ ಇಲ್ಲ ಅದರಿಂದ ನೋಡ್ಬೇಕಾದ್ರೆ ಏನ್ರೀ ಈ ತರ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಿ ಒಂದು ಪಕ್ಷ ನಾವು ಹಂಗೆ ಕಂಟಿನ್ಯೂ ಮಾಡ್ದ ಅಂತಂದ್ರೆ ಈ ನೀತಿವಂತಿಕೆ ನೆಕ್ಸ್ಟಿಗೆ ಎಲ್ಲಿ ಕಂಟಿನ್ಯೂ ಆಗ್ತದೆ ಅಂದರೆ ನಾವು ದೇವರಿಗೆ ಕಾನ್ಸನ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ಕೂಡ ದೇವ್ರ ವಾಕ್ಯಕ್ಕೆ ವಿಧೇನಾಗಿ ನಡ್ಕೊತಾ ಇರಬೇಕು ಕೂಡ ಏನಾಗ್ತದೆ ಇದು ಇದು ಕಂಟಿನ್ಯೂ ಆಗ್ತಾರೆ ಎಲ್ಲಿವರೆಗೂ ಕಂಟಿನ್ಯೂ ಆಗ್ತದೆ ಅಂದರೆ ಅಂಟಿಲ್ ಅವರ್ ಡೆತ್ ಅಲ್ಲವರ ಅದು ನೋಡ್ಬೇಕಾದ್ರೆ ನಾವು ಮರಣ ಹೊಂದ ತನಕ ಏನು ಮಾಡ್ತಾರೆ ಕಂಟಿನ್ಯೂ ಆಗ್ತಾರೆ ಅಲ್ಲರ ಏನಕ್ಕೆ ಮರಣ ತನಕ ಕಂಟಿನ್ಯೂ ಆಗ್ತಾರೆ ಅಂತಂದರೆ ಏನ್ರಿ ನಮ್ಮ ಜಸ್ಟಿಫಿಕೇಶನ್ ಏನು ನೋಡಿದ್ರಿ ಟೆಂಟೇಟಿವ್ ಜಸ್ಟಿಫಿಕೇಶನ್ ಆಕ್ಚುಯಲ್ ಜಸ್ಟಿಫಿಕೇಶನು ಅಲ್ಲ ಆದ್ರಿಂದ ದೇವ್ರು ನಮ್ಮನ್ನ ಈ ಒಂದು ನೀತಿವಂತರೇ ಅಂತ ಕನ್ಸಿಡರ್ ಮಾಡ್ತಾರೆ ಎಲ್ಲಿವರೆಗೂ ಮಾಡ್ಬೇಕು ಅಂದ್ರೆ ಮರಣದವ್ರಿಗೆ ಏನ್ ಮಾಡ್ಬೇಕು ಅನ್ನ ಮಾಡ್ಬೇಕು ಯಾಕೆ ಮರಣದವ್ರಿಗೂ ನಾವು ಸತ್ಯ ಕೇಳ್ತಾ 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 ಕ್ರಿಸ್ತನ ಸ್ವಾರೂಪ ಬೆಳಿತಾ ಬೆಳೀತಾ ನಮ್ಮ ದೇಹದಲ್ಲಿ ಪರ್ಫೆಕ್ಷನ್ ಬರೋದಿಲ್ವಾ ಅಂತಂದ್ರೆ ಖಂಡಿತವಾಗೂ ಬರಕ್ ಸಾಧ್ಯ ಇಲ್ಲ ಅದರ ಈ ಪಾಯಿಂಟ್ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಯಾರು ಬಂದ್ಬಿಟ್ಟು ತನ್ನ ಮಾಂಸದಲ್ಲಿ ಕ್ರಿಸ್ತನ ಸ್ವಾರೂಪ್ಯನ ಹೊಂದೋದಿಕ್ಕೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಅದರ ಆದ್ರೆ ಈ ಅಚೀವ್ಮೆಂಟ್ ಮಾಡಬೇಕು ಅಂತಂದ್ಬಿಟ್ಟು ಉದ್ದೇಶ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ನಮ್ಮ ಮನಸ್ಸಲ್ಲಿ ಏನಾಗಿರ್ಬೇಕು ಇರ್ಬೇಕು ಆದ್ರೆ ಇದನ್ನ ಕಾರ್ಯರೂಪದಲ್ಲಿ ತರಬೇಕಾದ್ರೆ ಈ ಒಂದು ಸ್ವಾರ್ಥ ಯೋಗದಲ್ಲಿ ಖಂಡಿತವಾಗೂ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಅದರ ಆದ್ರೆ ನಾವು ಏನ್ ಮಾಡ್ಬೋದು ಅದ್ರ ಮಟ್ಟಕ್ಕೆ ಮುಟ್ಟ ತನಕ ನಾವೇನ್ ಮಾಡೋದು ಪ್ರಯತ್ನ ಪಡಿಸ್ಬೋದು ಅದರ ಆದ್ರೆ ಫಿಸಿಕಲ್ ಆಗಿ ನಾನು ಹೇಳೋದು ಏನ್ರಿ ಫಿಸಿಕಲ್ ಆಗಿ ನಮ್ಮಲ್ಲಿ ಆ ಅಚೀವ್ಮೆಂಟ್ ಸಾಧ್ಯ ಇಲ್ಲ ಆದ್ರೆ ಕ್ಯಾರೆಕ್ಟರ್ ಇಂಪ್ರೂವ್ಮೆಂಟ್ ಆಗ್ಬೋದು ನಮ್ಮ ನಡೆ ನಮ್ಮ ನುಡಿ ಆಲೋಚನೆಗಳಲ್ಲಿ ಎಲ್ಲಾ ವಿಚಾರದಲ್ಲಿ ಏನಾಗ್ಬೋದು ಇಂಪ್ರೂವ್ಮೆಂಟ್ ಆಗ್ಬೋದು ಆದ್ರೆ ಇದು ಏನೇ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆದ್ರೂ ಸರಿ ಕ್ರಿಸ್ತನ್ ಗ್ರಂಥ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಬರೋಕ್ಕೆ ಖಂಡಿತವಾಗೇನಿಲ್ಲ ಸಾಧ್ಯನೇ ಇಲ್ಲ ಅದರ ಅದಕ್ಕೆ ನೋಡೋಣ ವಚನವಾದಿ ಒಂದನೇ ಕುರಿಂದ ಹದಿನೈದನೇ ಅಧ್ಯಾಯ ಅಪೋಸ್ಟ್ಲು ಪೌಲ್ ಹೇಳ್ತಾ ನೋಡಿದ್ದೀನಿ ನಮ್ಮ ಒಂದು ಮರಣ ಹೆಂಗಿರ್ತಾರೆ ಅಂತಂದ್ರೆ ಒಂದನೇ ಕುರಿತ ಹದಿನೈದನೇ ಅಧ್ಯಾಯದಲ್ಲಿ ಅಹ್ ಫಾರ್ಟಿ ಟೂ ಫಾರ್ಟಿ ಒನ್ ಫಾರ್ಟಿ ಟು ಸೂರ್ಯನ ಮಹಿಮೆ ಒಂದು ವಿಧ ಚಂದ್ರನ ಮಹಿಮೆ ಮತ್ತೊಂದು ವಿಧ ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ ಮಹಿಮೆಯನ್ನು ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು ನೋಡ್ರ ಸತ್ತರಿಗಾಗುವಂತ ಒಂದು ಪುನರುತ್ಥಾನ ಇದೇ ಪ್ರಕಾರ ಇರ್ತದೆ ಅಂತ ಮಹಿಮೆ ನಕ್ಷತ್ರಕ್ಕೆ ನಕ್ಷತ್ರಕ್ಕೆ ಇದೆ ಮಹಿಮೆಗಳು ಇದೆ ಅದರ ಸಾವ ರೀತಿ ನೋಡ್ಬೇಕಾದ್ರೆ ಏನಂದ್ರೆ ಇದು ಪರಲೋಕದ ರಕ್ಷಣೆ ಬಗ್ಗೆ ಹೇಳ್ತದ್ದು ಭೂಲೋಕದ ಒಂದು ಶರೀರಗಳಿದೆ ಪರಲೋಕದ ಶರೀರಗಳಿದೆ ಪರ್ಲೋಕದಲ್ಲಿ ತರ ನಕ್ಷತ್ರಗಳು ಸೂರ್ಯ ಚಂದ್ರ ಇವೆಲ್ಲ ಇದೆಯೋ ಅದು ಮಹಿಮೆ ವ್ಯತ್ಯಾಸ ಇದೆಯೋ ಅದರ ಪರ್ಲೋಕ ರಕ್ಷಣೆಗೆ ಹೋಗ ಒಂದು ಜನಗಳಿಗೆ ಏನಿದೆ ಅಂತೆ ವ್ಯತ್ಯಾಸಗಳಿದೆ ಅಂತ ಹೇಳ್ತಾರ ಹೇಳ್ಬಿಟ್ಟು ನೋಡಿ ನೆಕ್ಸ್ಟ್ ಹೇಳ್ತಾರೆ ಇಷ್ಟ ಮುಂದಕ್ಕೆ ನೆಕ್ಸ್ಟ್ ಹೇಳ್ತಾರ ವ್ಯತ್ಯಾಸದಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಓದಿ ಹಾ ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಬಲಾವಸ್ಥೆಯಲ್ಲಿ ಎದ್ದು ಬರುತ್ತದೆ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮೀಕ ದೇಹವಾಗಿ ಎದ್ದು ಬರುವುದು ಸೊ ಅದಕ್ಕೆ ಹೇಳ್ಬೇಕಾರೆ ಇಲ್ಲಿ ಬಿತ್ತಲ್ಪಡ್ಬೇಕಾರೆ ಏನಂತೆ ಯಾವ ದೇಹದಲ್ಲಿ ಬಿತ್ತಲ್ಪಡೋದಂತೆ ಏನ್ರಿ ಕರೆಕ್ಟ್ ಬಾಡಿ ಅಲ್ವರ ಇಂಪರ್ಫೆಕ್ಟ್ ಬಾಡಿ ಅವರಾ ಬಿತ್ತನೆ ಆಗ್ಬೇಕಾದ್ರೆ ಎಲ್ಲ ಕರಪ್ಟ್ ಇಂಪರ್ಫೆಕ್ಟ್ ಬಾಡಿನೇ ಆದ್ರೆ ಪುನರ್ತನಾಗಿದ್ ಬರ್ಬೇಕಾರೆ ಎಂತ ಬಾಡಿ ಅಂತೆ ಪರ್ಫೆಕ್ಟ್ ಆಗಿರಂತ ಬಾಡಿ ಏನು ಮಾಡ್ತಾರೆ ಅವರು ಅವರು ಪುನೂರ್ತನಾಗಿ ಬರ್ತಾರೆ ಅಂತ ಅಟ್ ಅಟಿ ಸೋನ್ ಇನ್ ಕರಪ್ಷನ್ ರೇಸ್ಡ್ ಇನ್ ಇನ್ಕರಪ್ಷನ್ ತನಕ ಏನ್ರಿ ನಾವು ಈ ಕರಪ್ಟಬಲ್ ದೇಹದಲ್ಲಿ ನಾವು ಅದಕ್ಕೆ ಹೇಳ್ತಾರೆ ಈ ಸೋನ್ ಇನ್ ವೀಕ್ನೆಸ್ ರೇಸ್ಡ್ ಇನ್ ಪವರ್ ಅಂತ ಹೇಳೋದು ಅಲ್ವ ಅದು ನೋಡ್ಬೇಕಾರೆ ಏನ್ರಿ ನಮ್ಮಲ್ಲಿ ಅನೇಕ ಬಲಯತೆಗಳು ಇರ್ತದೆ ಆ ಬಲಹತೆ ಹೊಂದ್ಕೊಂಡೆ ನಾವು ಏನಾಗದೋ ಬಿತ್ತಲ್ಪಡೋದು ಪಡೋದು ಮಹಿಮೆ ಶರೀರದಲ್ಲೇ ಏನಾಗದಂತೆ ಪರಿಪೂರ್ಣ ಒಂದು ಮೆಚುರಿಟಿ ಬರೋದು ಒಂದನೇ ಅಂತ ಹದಿಮೂರು ಅಪೋಸ್ಟ್ಲು ಪೌಲ್ ನೋಡಿ ಒಂದು ಹೇಳ್ತಾರೆ ಒಂದನೇ ಅಂತ ಹದಿಮೂರನೇ ಅಧ್ಯಾಯದಲ್ಲಿ ಆ ಒಂಬತ್ತನೇ ವಚನ ನೋಡಿ ಅಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನೋಡ್ರ ಸಂಪೂರ್ಣವಾದದ್ದು ಬಂದಾಗ ಅಂದ್ರೆ ಅಪೂರ್ಣವಾದದ್ದು ಏನಾಗ್ತಾರೆ ಇಲ್ಲದಂತೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಸರಿ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರಂದ್ರೆ ಒಂದು ಬಂದ್ಬಿಟ್ಟು ದೇವರ ವಾಕ್ಯದ ಬಗ್ಗೆ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ಇಲ್ಲಿ ಪ್ರೀತಿ ಬಗ್ಗೆ ಏನ್ ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಈ ಫಸ್ಟ್ ಇಂದ ಓದ್ಕೊಂಬ್ರೆ ಕ್ರಿಸ್ತನ್ ಗಿರಂತ ಗುಣಲಕ್ಷಣಗಳು ನೋಡ್ಬೇಕ ಕ್ರೈಸ್ಟ್ ಗೆ ಅಪ್ಲೈ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗ್ತದೆ ಇವಾಗ ಏನ್ ಹೇಳ್ತಾರೆ ಈ ಪ್ರೀತಿ ಏನ್ರಿ ಇವಾಗ ನಾವ್ ಏನೆಲ್ಲ ಈ ಪ್ರೀತಿ ಬಗ್ಗೆ ತಿಳ್ಕೊಂಡಿದ್ದೀರೋ ಇವೆಲ್ಲ ಹೆಂಗಿದೆ ಅಂತೆ ತಿಳ್ಕೊಂಡಿರೋದಲ್ಲ ಅಪರಿಪೂರ್ಣವಾಗಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಎಕ್ಸಾಕ್ಟ್ ಆಗಿ ಏನಾಗಿಲ್ಲ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಫಿಸಿಕಲ್ ಆಗಿ ಯೇಸು ಫೇಸ್ ಟು ಫೇಸ್ ಏನ್ ಮಾಡಿಲ್ಲ ನಾವು ನಾವು ನೋಡಿಲ್ಲ ಅದು ಆಗಿ ನಮ್ಗೆ ಏನಾಗಿಲ್ಲ ಅವಾಗ ನಮಗೆ ಗೊತ್ತಿಲ್ಲ ನಾವು ಏನಾರ ತಿಳ್ಕೊಂಡಿದ್ರು ಹೆಂಗೆ ತಿಳ್ಕೊಂಡಿದ್ರಿ ಅಪರಿಪೂರ್ಣವಾಗಿ ನಾವು ಏನ್ ಮಾಡಿದ್ರಿ ನಾವು ತಿಳ್ಕೊಂಡಿದಿರಿ ಅಂದರೆ ಪರಿಪೂರ್ಣವಾದದ್ದು ಯಾವಾಗ ಅದು ಪರಿಪೂರ್ಣವಾದ ಬಂದಾವಾಗ ನಾವು ಸತ್ತಿ ನಾವು ಓಟ ಓಡಿ ಮುಗಿಸಿ ತೆರೆಗೆ ಆ ಕಡೆ ಹೋಗಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಪರ್ಫೆಕ್ಷನ್ ನಾವೇನು ಮಾಡೋದು ಎಲ್ಲ ವಿಚಾರ ಮಾಡೋದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಮುಖ್ಯವಾಗಿ ಕ್ರೈಸ್ಟ್ ಲೈಕ್ನೆಸ್ ಅಂದ್ರೆ ಎಕ್ಸಾಕ್ಟ್ ರಿಯಲ್ ಏನ್ ಸ್ಪೆಸಿಫಿಕೇಶನ್ಸ್ ಅದ್ ಹೇಳ್ತಾರಲ್ಲ ಒಂದನೇ ಹೇಳ್ತಾರೆ ಮುಂದೆ ನಾವು ಗೊತ್ತಿಲ್ಲ ಕ್ರಿಸ್ತನ ಪ್ರತ್ಯಕ್ಷನ ಆಗ್ಬೇಕಾರೆ ಆತರ ಮಾತ್ರ ಇರ್ತೀರಿ ಅಂತ ಮಟ್ಟ ಬಲ್ಲೆ ಹೂ ಅಂತ ಹೇಳ್ತಾರೆ ಆತ್ಮಿಕ ಶರೀರ ಮುಂದಕ್ಕೆ ನೆಕ್ಸ್ಟ್ ವಚನ ಕ್ವಚನ್ ಇಷ್ಟ ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನನಗೆ ಮುಬ್ಬಾಗಿ ಕಾಣಿಸುತ್ತದೆ ವೆರಿ ಗುಡ್ ಅಲ್ವರ ಅದಕ್ಕೆ ನಾನು ಬಾಲಕನಾಗಿರ್ಬೇಕ ಏನ್ ಮಾಡಿದೆ ಹ ಶಿಶು ಆಗಿರ್ಬೇಕ ಶಿಶು ತರ ಮಾತಾಡ್ದೆ ಅಲ್ವರ ಬಾಲಕನಾಗಿರ್ಬೇಕ ಬಾಲಕನ ತರ ಮಾತಾಡ್ದೆ ಆರೇ ವಯಸ್ಸಿಗೆ ಬೆಳಿತಾ ಬೆಳೀತಾ ಬೆಳಿತಾ ಏನಾಯ್ತು ಆ ಚಿಕ್ಕ ಮಗು ಕೂಸಾಗಿರ್ಬೇಕಾ ಮಾತಾಡಂತ ವಿಚಾರಗಳನ್ನ ಬಿಟ್ಬಿಟ್ಟು ಏನ್ರಿ ದೊಡ್ಡವ್ರ ಥರ ಮಾತಾಡೋಕೆ ಏನು ಮಾಡಿದೆ ಶುರು ಮಾಡಿದೆ ಅಂತ ಇರ್ತಂಗ ಏನು ಡೆವಲಪ್ಮೆಂಟ್ ಆಫ್ ಲವ್ ಅದರ ಫಸ್ಟ್ ಹಿಂಗಿರ್ತಾರೆ ಲವ್ ಅದರ ಒಂದು ಬೇಬಿ ಥರನೇ ಏನಾಗಿರ್ತಾರೆ ಇರ್ತಾರ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಆದ್ರೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಏನಾಗಿರ್ಬೇಕು ಗ್ರೋತ್ ಅಂತ ಏನಾಗಿರ್ಬೇಕು ಇರಬೇಕು ನೆಕ್ಸ್ಟು ಯಾವ ಥರ ಬರ್ತೀರಿ ಅದರ ಏನ್ರಿ ಹೇಳ್ತಾರೆ ಒಂದು ಯವನಸ್ತನ ವಯಸ್ಸಿಗೆ ಆದ್ರೂ ಏನ್ ಹೇಳ್ತಾರೆ ಅಂಗಡಿಯ ವಚನದಲ್ಲಿ ಇವಾಗ ಏನೇ ನೋಡಿದ್ರು ಹೆಂಗ್ ನೋಡ್ತಾ ಇದ್ರಂತೆ ದರ್ಪಣದಲ್ಲಿ ನೋಡ್ದಂಗೆ ಕಾಂಡಲ್ಲಿ ನೋಡ್ದಂಗೆ ಅದರ ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಮೇಜ್ ಕಾಣಿಸ್ದ ಏನ್ರಿ ಒಂಥರ ಏನ್ರಿ ವೇಗಾಗಿರೋ ಇಮೇಜ್ ಅದರ ಎಕ್ಸಾಕ್ಟ್ ಆಗಿ ನಮ್ಗೆ ಕಾಣಿಸಲ್ಲ ಆದ್ರೆ ಏನ್ರಿ ಏನ ನೋಡ್ತೀರಿ ಅಂತ ಏನ್ರೀ ದೇವರನ್ನು ನೋಡ್ತೀರಿ ಅಂತಬಿಟ್ರ ಅದರ ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರೆ ಏನ್ರಿ ನಾವು ಅವಾಗ ಮುಂದಕ್ಕೆ ಯಾವ ತರ ನೋಡ್ತೀರಂತೆ ಮುಖಾಮುಖವಾಗಿ ನೋಡದಲ್ಲ ಅದೇ ನೋಡ್ಬೇಕ್ರೆ ಈ ಒಂದು ಜಸ್ಟಿಫಿಕೇಶನ್ ದೇವ್ರ ಎಲ್ಲಿವರೆಗೂ ನೀತಿವಂತರಾಗ ಎಣಸ್ತಾರೆ ಅಂತಂದ್ರೆ ಆತನ ಮುಖಾಮುಖವಾಗಿ ನೋಡೋ ತನಕನೋ ದೇವ್ರ ಮಾಡ್ತಾರೆ ನಮ್ನ ನಮ್ನ ಎಣಿಸ್ತಾರೆ ಅಲ್ಲರ ಎಲ್ಲಿ ಮೊದಲೇ ಪುನರುಥಾನದಲ್ಲಿ ಸಭೆ ಆಗ ತನಕ ಏನ್ ಮಾಡ್ತಾರೆ ಇದ ದೇವ್ರದ ಇದನ್ನ ಎಣಿಸ್ತಾರೆ ಅದರ ಓಕೆ ವೆರಿ ಗುಡ್ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ರಾಧಿಕಾಸ್ತ ಓದ್ತೀರಾ ವಾಲಿ ಮೀರಿಯಾ ನಮ್ಮ ನೀತಿ ನಿರ್ಣಯಕ್ಕೆ ಕಾರಣ ಅಥವಾ ನೆಲೆ ದೇವರ ವಾಕ್ಯದ ಹೇಳಿಕೆಗಳನ್ನು ಹೊಲ ಹೊಲಿಸಿಕೊಡುವವರಲ್ಲಿ ಅಲಕ್ಷ್ಯ ತೋರಿದ ಕಾರಣ ಅನೇಕರ ಮನಸ್ಸಿನಲ್ಲಿ ಈ ವಿಷಯದ ಬಗ್ಗೆ ಗೊಂದಲ ಉಂಟಾಗಿದೆ ಉದಾಹರಣೆ ಕೆಲವರು ನಾವು ನಂಬಿಕೆಯಿಂದ ನೀತಿವಂತರಾಗಿದ್ದೇವೆ ರೋಮಾಪುರ ಐದು ಒಂದು ರೋಮಪುರ ಮೂರು ಇಪ್ಪತ್ತೆಂಟು ಮತ್ತೆ ಗಲಾತ್ಯ ಮೂರು ಇಪ್ಪತ್ನಾಲ್ಕು ಎಂಬ ಅಪೋಸ್ತಲನ ಹೇಳಿಕೆಯನ್ನು ತೆಗೆದುಕೊಂಡು ನಂಬಿಕೆಯು ದೇವರ ಸೃಷ್ಟಿಯಲ್ಲಿ ಮಹತ್ತರವಾದದ್ದು ಮತ್ತು ಇದು ನಮ್ಮ ಎಲ್ಲ ಅಸಮರ್ಪತೆಗಳನ್ನು ಮುಚ್ಚಿ ಹಾಕುತ್ತದೆ ಎಂದು ಬಲವಾಗಿ ನಂಬುತ್ತಾರೆ ಮತ್ತೆ ಕೆಲವರು ದೇವರ ಕೃಪೆಯಿಂದಲೇ ನೀತಿ ನಿರ್ಣಯ ರೋಮಾಪುರ ಮೂರು ಇಪ್ಪತ್ನಾಲ್ಕು ತೀತನಿಗೆ ಮೂರು ಏಳು ಎಂಬ ಹೇಳಿಕೆಯ ಮೂಲಕ ದೇವರು ತಾನು ಇಚ್ಛ ಇಚ್ಛಾನುಸಾರ ಬಯಸುವ ಯಾರಿಗಾದರೂ ಅವರ ಗುಣ ಅರ್ಹತೆ ನಂಬಿಕೆ ಅಥವಾ ಕಾರ್ಯಗಳು ಹೇಗೆ ಇರಲಿ ಅವರನ್ನು ಸಮರ್ಥಿಸುತ್ತೇನೆ ಎಂಬ ಎಂ ಎಂದು ನಂಬುತ್ತಾರೆ ಮತ್ತು ಕೆಲವರು ನಾವು ಆತನ ರಕ್ತದಿಂದ ನೀತಿವಂತರಾಗಿದ್ದೇವೆ ರೋಮಪುರ ಐದು ಒಂಬತ್ತು ಇಬ್ರಿಯಾ ಒಂಬತ್ತು ಹದಿನಾಲ್ಕು ಮತ್ತೆ ಒಂದು ಯೋಹನ ಒಂದು ಏಳು ಎಂಬ ಮಾತುಗಳ ದೆಸೆಯಿಂದ ಕ್ರಿಸ್ತನ ಮರಣವು ಮಾನವರ ನಂಬಿಕೆ ಮತ್ತು ವಿಧೇಯತೆಗಳನ್ನು ಲಕ್ಷಿಸದೆ ಎಲ್ಲರಿಗೂ ನೀತಿವಂತರೆಂಬ ನಿರ್ಣಯ ದೊರಕುತ್ತದೆ ಎಂದು ತಿಳಿಯುತ್ತಾರೆ ಇನ್ನು ಕೆಲವರು ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ರೋಮಾಪುರ ನಾಲ್ಕು ಇಪ್ಪತ್ತೈದು ಎಂಬ ಅಪೋಸ್ತಲನ ಮಾತುಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಇದರ ಬಲದಿಂದ ನೀತಿ ನಿರ್ಣಯವು ನಮಗೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಬಂದಿದೆ ಎನ್ನುತ್ತಾರೆ ಬೇರೆ ಕೆಲವರು ಮನುಷ್ಯನು ತನ್ನ ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಯಾಕೋಬಾ ಎರಡು ಇಪ್ಪತ್ನಾಲ್ಕು ಎಂಬ ಹೇಳಿಕೆಯಿಂದಾಗಿ ಇಷ್ಟೆಲ್ಲಾ ಹೇಳಿದ್ದರೂ ನಮ್ಮ ಕಾರ್ಯಗಳೇ ನಾವು ದೇವರ ಕೃಪೆ ಅಥವಾ ಆ ಕೃಪೆಗೆ ಪಾತ್ರರಾಗಿದ್ದೇವೆ ಎಂಬುದನ್ನು ನಿರ್ಣಯಿಸುತ್ತೇವೆಂದು ಹಕ್ಕಿನಿಂದ ಹೇಳಿಕೆ ನೀಡುತ್ತಾರೆ ನಿಜ ಸಂಗತಿ ಏನೆಂದರೆ ಈ ಎಲ್ಲಾ ಹೇಳಿಕೆಗಳು ಸತ್ಯವಾದವುಗಳು ಇವುಗಳು ಕೇವಲ ಒಂದು ಮಹಾ ಪ್ರಶ್ನೆಯ ವಿವಿಧ ಪಾರ್ಶ್ವಗಳನ್ನು ಪ್ರತಿನಿಧಿಸ ಪ್ರತಿನಿಧಿಸುತ್ತವೆ ಯಾವ ರೀತಿಯಲ್ಲಿ ಒಂದು ಮಹಾ ಕಟ್ಟಡವನ್ನು ಮುಂದಿನಿಂದ ಹಿಂದಿನಿಂದ ಎಡಬಲ ಪ್ರಾಯಶ್ವಗಳಿಂದ ಇನ್ನು ವಿವಿಧ ಕೋನಗಳಿಂದ ನೋಡಬಹುದು ಹಾಗೆಯೇ ಈ ಮೇಲಿನ ವಿವಿಧ ಹೇಳಿಕೆಗಳನ್ನು ನೀಡುವಾಗ ಅಪೋಸ್ತಲರು ವಿವಿಧ ಸಮಯಗಳಲ್ಲಿ ವಿಷಯ ವಿವಿಧ ವಾಕ್ಯಾಂಗ ಭಾಗಗಳನ್ನು ಪ್ರತಿ ಪ್ರತಿಪಾದಿಸುತ್ತಿದ್ದರು ಎಂದು ತಿಳಿಸಬೇಕು ಈ ಎಲ್ಲ ಹೇಳಿಕೆಗಳನ್ನು ಒಂದುಗೂಡಿಸಿ ಆ ಸಂಯೋಜನೆಯಲ್ಲಿ ನೀತಿ ನಿರ್ಣಯದ ಬಗ್ಗೆ ಇವರು ಪೂರ್ಣ ಸತ್ಯವನ್ನು ಕಂಡುಹಿಡಿಯಬೇಕು ಸದ್ಯ ನೋಡ್ಬೇಕ್ರೆ ದೇವ್ರಮನ್ನ ಯಾವ ಒಂದು ಆಧಾರದ ಮೇಲೆ ನಮ್ಮ ನೀತಿವಂತರಿಗೆ ಎಣಿಸ್ತಾರೆ ಅಂತ ಅನ್ಬೇಕ್ರೆ ಅನೇಕ ಒಂದು ವಚನಗಳ ಮೇಲೆ ಅನೇಕ ಒಂದು ಅಭಿಪ್ರಾಯಗಳೇನಾಗಿದೆ ಇದೆ ಇದೆ ಅದಕ್ಕೆ ಏನು ಮಾಡ್ತಾರೆ ನಮ್ಮ ಸಹೋದರು ಈ ವಾಕ್ಯಗಳನ್ನ ಕೊಂಚ ಸ್ವಲ್ಪ ಏನು ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ಏನಕ್ಕೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು ಅಂತ ಅಂತ ಏನು ಮಾಡ್ತಾರೆ ಅನೇಕ ಒಂದು ಏನಂದರೆ ಪಾಸಿಟಿವ್ ಆಗಿರೋಂಥ ವಚನಗಳು ನೆಗೆಟಿವ್ ಆಗಿರೋ ವಚನಗಳನ್ನ ಅವ್ರೇನು ಮಾಡ್ತಾರೆ ಎಲ್ಲ ವಚನಗಳನ್ನ ಕನ್ಸಿಡರ್ ಮಾಡ್ತಾರೆ ಮೊದಲನಿಂದಾಗಿ ನಾವು ರೋಮಾಪುರದ ಐದು ಒಂದಲ್ಲಿ ಓದ್ಬಿಡ್ತೀವಿ ಆಲ್ರೆಡಿ ಓದೋದು ಬೇಕಾಗಿಲ್ಲ ಅಂತ ನಂಬಿಕೆ ಏನಾಗಿದೆ ನಾವು ನೀತಿವಂತರಾಗಿದ್ವಿ ಅಂತ ನಾವು ಇನ್ನೊಂದು ವಚನ ದುರಮಾಪುರದಲ್ಲಿ ಮೂರು ಇಪ್ಪತ್ತ್ ಮೂವತ್ತು ನಾಲ್ಕಲ್ಲಿ ಏನು ಹೇಳ್ತಾರೆ ನಾವೇನಾಗಿದ್ದೀರಿ ದೇವರ ಕೃಪೆ ಏನೇನಾಗಿದ್ದೀನಿ ನಾವು ನಾವು ನೀತಿವಂತರ ಅಂತ ಅಂತ ಹೇಳ್ತಾರೆ ಅದೇ ತರ ಒಂದನೇ ಒಂದನೇ ಅಧ್ಯಯ ಏಳನೇ ಮಂಚಿಂದ ಬೇಕಾದ್ರೆ ಯೇಸು ಕೃಷ್ಣ ಅಮೂಲ್ಯವಂತರಾಗಿದೀರಿ ನಾವು ನೀತಿವಂತರಾಗಿದ್ರಿ ಅವ್ರು ಅವರದಲ್ಲಿ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲ ಹೇಳ್ಬೇಕಾರೆ ಯೇಸು ಕೃಷ್ಣನ ಪುನರ್ತನ ಮುಖಾಂತರ ದೇವರು ನಮ್ಗೆ ಏನ್ ಮಾಡಿದಾರೆ ನಮ್ನ ನೀತಿವಂತರಾಗಿ ಎಣ್ಸಿದಾರೆ ಅಂತ ನೋಡ್ತೀರ ಸೊ ಅದ್ಗೆ ಇಲ್ಲಿರೋ ಎಲ್ಲ ಒಂದು ಕೊನೆಯದಾಗೆ ಯಾಕೋ ಒಬ್ಬ ಎರಡು ಇಪ್ಪತ್ನಾಲ್ಕು ನೋಡ್ಬೇಕಾರೆ ಮನುಷ್ಯನ ಕ್ರಿಯೆ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ಅವನ್ನ ನೀತಿವಂತರ ಏನೇ ಹೊರತು ಬರೀ ನಂಬಿಕೆನೇ ಮಾತ್ರ ಅಲ್ಲ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಏನ್ ಮಾಡ್ತಾರೆ ಅಬರಾಮ್ ಎಲ್ಲ ಎಕ್ಸಾಂಪಲ್ ಎಲ್ಲ ಕೊಟ್ಟು ಹೇಳ್ತಾರೆ ಅಲ್ಲ ಸೊ ಅದಕ್ಕೆ ಕ್ರಿಯೆ ವಿಶ್ವಾಸ ತಕ್ಕಂತೆ ಕ್ರಿಯೆ ಇರಬೇಕು ಕೂಡ ಅಂತ ಮಾಡ್ತಾರೆ ಎಕ್ಸಾಂಪಲ್ಸ್ ಹೇಳ್ತಾರೆ ಸೊ ಈ ವಚದ ಮೇಲೆ ಅನೇಕ ಜನಗಳು ಅನೇಕ ಒಂದು ನಂಬಿಕೆಗಳಿದೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಏನಪ್ಪ ಅಂದ್ರೆ ನಂಬಿಕೆಯಿಂದ ನಾವ್ ಏನಾಗ್ತೀವಿ ನೀತಿವಂತ ನಂಬಿಕೆ ಇಲ್ಲ ನೀತಿವಂತ ಹಾಕ ಸಾಧ್ಯನೇ ಇಲ್ಲ ಅದ್ರ ನಂಬಿಕೆ ಇದ್ರೆ ಮಾತ್ರ ನೀತಿವಂತಿಕೆ ಬಿಟ್ಟು ಇನ್ನೊಂದು ಎಂತ ಕೃಪೆಯಿಂದ ನೀತಿವಂತಿಕೆ ಅಂತ ಹೇಳ್ಬೇಕ್ರೆ ಅಯ್ಯೋ ದೇವ್ ಕೃಪೆನ ಸಾಕಪ್ಪ ಅದರ ನಾವು ನಂಬ್ಲಿ ಬಿಡ್ಲಿ ಅದರ ದೇವ ನಮ್ಗೆ ಕೃಪೆ ಕೊಟ್ಬಿಟ್ಟಿದ್ದಾರೆ ಅದೇ ನಾವೇನ ಬಿಡಿದಿರಿ ನಾವು ಆಗ್ಬಿಡಿದ್ರಿ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ ನೀತಿವಂತರಾಗಿ ನಮ್ಗೆ ನಡೆಸ್ತಾರೆ ಸಾಕು ಅಂತ ಆಮೇಲೆ ಕೆಲವು ಜನ ಯೇಸು ಕೃಷಿ ಅಮೂಲ್ಯವಂತ ರಕ್ತನ ನಮಗೆ ನಂಬಿಕೆ ಬಂದಿದೆ ನಮ್ಗೆ ನೀತಿವಂತರಾಗಿದ್ರಿ ಅಂತ ಅಂತ ಹೇಳ್ಬೇಕ್ರೆ ಯೇಸು ಕೃಷಿ ಅಮೂಲ್ಯವಂತ ರಕ್ತ ನಮ್ಗೆ ನಮ್ಗಾಗಿ ಸುಸಲ್ಪಟ್ಟಿರೋದ್ರಿಂದ ಏನ್ರಿ ಬೈ ಡಿಫಾಲ್ಟು ಅಂದ್ರೆ ನಾನು ದೇವ್ರ ಮೇಲೆ ನಂಬಿಕೆ ಇಡ್ಲಿ ಬಿಡ್ಲಿ ದೇವ್ರ ಕೃಪೆ ಇರ್ಲಿ ನನ್ ಮೇಲೆ ಇಲ್ದ್ರೆ ಇರ್ಲಿ ಅವ್ರು ನನಗಾಗೆ ರಕ್ತ ಸುರ್ಸೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಲೋಕತಂತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಸುರಿಸೋದ್ರಿಂದ ಏನು ರೀ ಯಾರು ಏಸು ಕೂಸು ನಂಬ್ತಾರೋ ಬಿಡ್ತಾರೋ ಅವರ ಕ್ರಿಶ್ಚಿಯನ್ಸೋ ಹಿಂದೂಸೋ ಮುಸ್ಲಿಮ್ಸೋ ಎವ್ರಿ ಬಡಿಯ ಫ್ರೀಲಿ ಜಸ್ಟಿಫೈಡ್ ಅಂತ ಏನು ಮಾಡ್ತಾರೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಇನ್ನು ಕೆಲವು ಜನ ಏನಾಗಿದ್ದಾರೆ ಅಂದರೆ ಇದೇ ಥರ ಏಸು ಕೂಸು ನಮ್ಗಾಗಿ ಪುನರ್ವರ್ತನ ಆಗಲ್ಪಟ್ಟಿರೋದ್ರಿಂದ ಯಾರೆಲ್ಲ ಏಸು ಕೂಸು ಪುನರ್ವರ್ತನ ನಂಬಿಕೆ ಇರ್ತಾರೆ ಅಲ್ಲಿ ಏನಾಗಿದ್ದಾರೆ ನೀತಿವಂತರಾಗಿದ್ದಾರೆ ಅಂತಂದ್ಬಿಟ್ಟು ಆಯ್ತರ ಕ್ರಿಯೆ ಅಂದ್ರೆ ಕ್ರಿಯೆ ಮುಖಾಂತರ ನೀತಿ ಬಂತರ ಓ ಹಂಗ ಬಿಡಿ ನಂಬಿಕೆ ಇದ್ರೆ ಸಾಲಲ್ಲ ಅಲ್ಲ ನೆಕ್ಸ್ಟ್ ಎಷ್ಟೇ ಇರ್ಬೇಕು ಕ್ರಿಯೆ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅನೇಕ ಜನಗಳು ತನ್ನ ಒಂದು ನಂಬಿಕೆನ ಕಾರ್ಯರೂಪದಲ್ಲಿ ನೋಡಿಸ್ತಾರೆ ಅಂದ್ರೆ ದೇವ್ರನ್ನ ಏನ್ರೀ ನಂಬಿಕೆನ ಹೊಂದ್ಕೊಡಕ್ಕೋಸ್ಕರ ಅನೇಕ ಕಾರ್ಯಗಳನ್ನ ಮಾಡೋದು ಎಕ್ಸಾಂಪಲ್ ಏನ್ರೀ ಒಂದು ನೀತಿ ಕೆಲಸಗಳನ್ನ ಮಾಡೋದು ಅಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋದು ಅದರ ಬಡವ್ರಿಗೆ ಊಟ ಹಾಕೋದು ಅದರ ವಸ್ತ್ರ ಇಲ್ಲವ್ರಿಗೆ ಮಾಡೋದು ವಸ್ತ್ರ ಕೊಡೋದು ಅದರ ಆಮೇಲೆ ಕಷ್ಟದಲ್ಲಿರೋ ಏನ್ ಮಾಡೋದು ಸಹಾಯ ಮಾಡೋದು ಅಲ್ಲರಾ ಆಮೇಲೆ ಓಮ್ ಫಾರ್ ದ ಏಜ್ ಅಂತೆ ಆಮೇಲೆ ಹಾಸ್ಪಿಟಲ್ಸ್ ಅಂತೆ ಅದರ ಈ ಥರ ಎಲ್ಲ ಏನು ಮಾಡೋದು ಅನೇಕ ಒಂದು ಸೋಷಿಯಲ್ ವರ್ಕ್ಗಳು ಮಾಡೋದು ಇದ್ರ ಮುಖಾಂತರ ಏನು ಮಾಡೋದು ನೀತಿವಂತರು ಆಗೋದಕ್ಕೆ ಏನು ಮಾಡೋದು ಪ್ರಯತ್ನ ಮಾಡೋದು ಅಂದ್ರೆ ಸೊ ಈ ಥರ ಅಭಿಪ್ರಾಯದ ಒಂದು ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಏನಿದೆ ಅನೇಕ ಒಂದು ವಿಧ ಒಂದು ನೀತಿವಂತಿಗಳಿಗೆ ಒಂದು ಒಂದು ಏನಾಗಿದೆ ಒಂದು ಒಂದು ಸಜೆಷನ್ಸ್ ಬಂದಿದೆ ಅಂದರೆ ಇದಕ್ಕೇನು ಉತ್ತರ ಹೇಳ್ತಾರೆ ಅಂದರೆ ಇವೆಲ್ಲವೂ ಏನಾಗಿದೆ ಅಂದರೆ ಅಟ್ ಎ ಟೈಮು ಇವೆಲ್ಲ ವಚನಗಳಿಗೆ ನಾವು ಏನು ಮಾಡ್ಕೋ ಕರೆಕ್ಟ್ ಆಗಿರೋ ಅರ್ಥ ಮಾಡಬೇಕು ಹಿಂಗೆ ಅಂತಂದರೆ ಒಂದು ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ನೋಡ್ಬೇಕಾದ್ರೆ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಬಿಲ್ಡಿಂಗ್ ಏನು ಮಾಡ್ಬೋದು ನಾವು ಡಿಸ್ಕ್ರೈಬ್ ಮಾಡ್ಬೋದು ಅಲ್ವರಾ ಸತ್ತಿ ನೋಡ್ಬೇಕಾರೆ ಯಾರೋ ಅನಿಲ್ ಮುಖೇಶ್ ಅಂಬಾನಿ ಮನೆ ನೋಡಿದೆ ಅಂತ ನೀವು ಏನೋ ಸಚಿವ ನೋಡಿದ್ದೀರ ಅವ್ರ ಮನೆ ಹೇಗಿದ್ದಾರೆ ಒಂದೊಂದು ಏನು ರೀ ಆ್ಯಂಗಲಲ್ಲಿ ಒಂದೊಂದು ಥರ ಏನಾಗ್ತಾರೆ ಕಾಣಿಸ್ತಾರೆ ಅದರ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ಒಂದು ಟವರ್ ಥರ ಸುಮ್ಮನೆ ಕಾಣಿಸ್ತದೆ ಫ್ರಂಟಲ್ಲಿ ನೋಡ್ಬೇಕಾರೆ ಏನು ರೀ ಹಾ ಒಂದೊಂದು ಬಿಲ್ಡಿಂಗ್ಗೆ ಒಂದೊಂದು ಲೆವೆಲ್ಗೆ ಯಾವ ರೀತಿ ಫ್ಲೋರ್ಸ್ ಇದೆ ಯಾವ ರೀತಿ ಏನೇನು ಕಟ್ಟಿದ್ದಾರೆ ಅಂತ ನೋಡ್ತಾರೆ ಕ್ಲೀನ್ ಆಗಿ ಕಾಣಿಸ್ತಾರೆ ಸೈಡ್ ಅಲ್ಲಿ ನೋಡ್ದೆ ಒಂದು ಜಿಗ್ಜಾಗ್ ಆಗಿರೋಂಥ ಒಂದು ಬಿಲ್ಡಿಂಗ್ ತರ ಹಂಗೆ ಕಾಣಿಸ್ತಾರೆ ಅದನ್ನ ಹಂಗಾರೆ ಆ ಬಿಲ್ಡಿಂಗ್ನ ಯಾರೋ ಒಂದು ಮೂರ್ನಾಲ್ಕು ಜನಕ್ಕೆ ಕೇಳ್ದಾನೆ ಹೇಳ್ತಾರೆ ಆ ಬಿಲ್ಡಿಂಗ್ ಹೆಂಗಪ್ಪ ಇದೆ ಅಂದ್ರೆ ಒಬ್ಬರು ಅಯ್ಯೋ ಸರ್ ಒಂದು ಗೋಪುರ ತರ ಕಟ್ಬಿಟ್ಟವ್ರೆ ಅಂತ ಹೇಳ್ತಾರೆ ಯಾರೋ ಹಿಂದೆ ನೋಡ್ದೋನು ಮುಂದೆ ನೋಡ್ದಾನೆ ಹೇಳ್ತಾರೆ ಅಯ್ಯೋ ಅದೇನು ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಒಂಥರ ಕಟ್ಟವ್ರೆ ಅಂತ ಹೇಳ್ತಾರೆ ಸೈಡ್ ಇಂದ ನೋಡ್ದಾನೆ ಹೇಳ್ತಾರೆ ಅಯ್ಯೋ ಆ ಬಿಲ್ಡಿಂಗ್ ಜಿಗ್ಜಾಗ್ ಆಗಿ ಏನ್ ಮಾಡ್ಬಿಟ್ರೆ ಕಟ್ಬಿಟ್ರ ಅನ್ಬಿಟ್ಟ ಅಂದ್ರೆ ಬಿಲ್ಡಿಂಗ್ ಎಲ್ಲ ಇಲ್ಲ ಈ ತರ ಎಲ್ಲ ತರ ಅಂದ್ರೆ ಏನ್ರೀ ಆ ಬಿಲ್ಡಿಂಗ್ ನೋಡಿರಂಥ ದೃಷ್ಟಿಕೋನದ ಮೇಲೆ ಏನ್ ಇದು ಡಿಸೈಡ್ ಆಗ್ತದೆ ಅದೇ ತರ ನೋಡ್ಬೇಕ್ರೆ ನಾವೇನ್ ಮಾಡಬೇಕು ಅಂದ್ರೆ ಇವೆಲ್ಲ ವಚನಗಳನ್ನ ಏನ್ ಮಾಡಕು ಅವರು ಏನಂತಾರೆ ಒಂದು ಹಾರ್ಮೋನಿಯಸ್ ಆಗಿ ಏನ್ರಿ ಹೊಂದಾಣಿಕೆ ಏನ್ ಮಾಡತ್ ನಾವು ನಾವ್ ಅರ್ಥ ಮಾಡ್ಕೊಬೇಕಾದ್ರೆ ನಾವು ಇದುವರೆಗೂ ಇಷ್ಟು ದಿನ ನಾವು ಮಾಡಿದಂಥ ಬೈಬಲ್ ಸ್ಟಡೀಸ್ ಅಲ್ಲಿ ನಾವು ನೋಡಿರಂತ ಮುಖ್ಯವಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬೈಬಲ್ ನ ಯಾವ ತರ ನಾವು ಓದಿದಿರಿ ಅಂತ ನೋಡಂದ್ರೆ ಯಾವುದೇ ಒಂದೇ ವಚನ ಇಟ್ಕೊಂಡು ಕನ್ಕ್ಲೂಷನ್ ಬಂದಿಲ್ಲ ಬೈಬ್ನಂತ ಹಲವಾರು ವಚನಗಳನ್ನ ಇಟ್ಕೊಂಡು ಒಂದು ಕನ್ಕ್ಲೂಷನ್ ಇದ್ರೆ ನಮ್ಮ ಬಂದಿದ್ದ ರೈತರ ನೋಡ್ಬೇಕಾದ್ರೆ ಇದ್ರ ಅರ್ಥಗಳು ಏನೋ ಅಂತ ನಾವು ಏನ್ ನಮಗೆ ಒಂದೊಂದಾಗಿ ನಾವು ಬಿಡಿಸಿ ಹೋದಣ ಓಕೆ ಸರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡೋಣ ಅನಿತಾ ಸಿಸ್ಟರ್ ಸುಪ್ರೀಬ್ರ ಸಿಸ್ಟರ್ ಅನಿತಾ ಸಿಸ್ಟರ್ ಹುಣ್ಸೂರಿಂದ ಇದರ ಲೈನ್ ಅಲ್ಲಿ ವಾಲಿ ಮೂವತ್ತರ ಆಗ್ತದ ಮೊಟ್ಟ ಮೊದಲಿಗೆ ನಾವು ಕೃಪೆ ಕೃಪೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ ದೇವರು ನಮಗೆ ವಿಧಿಸಿದ ದಂಡನೆಯಿಂದ ನಾವು ತಪ್ಪಿಸಿಕೊಳ್ಳುವಂತೆ ಏನನ್ನಾದರೂ ಮಾಡಬೇಕೆಂಬ ಹಂಗು ನಮ್ಮ ಸೃಷ್ಟಿಕರ್ತನಿಗೆ ಇರಲಿಲ್ಲ ನಾವು ಸೃಷ್ಟಿಸಲ್ಪಡುವ ಮೊದಲೇ ನಮ್ಮ ಪತನವನ್ನು ಗುರುತಿಸ ಗುರುತಿಸಿದ ಆತನು ನಮ್ಮ ಮೇಲೆ ಅನುಕಂಪಗೊಂಡು ತನ್ನ ಕೃಪೆಯ ನಿಮಿತ್ತ ತನ್ನ ಯೋಜನೆಯಲ್ಲಿ ನಮ್ಮ ವಿಮೋಚನೆಗೋಸ್ಕರ ಒಂದು ಕುರಿಮರಿಯು ವಧಿಸಲ್ಪಡಬೇಕೆಂದು ಈ ಲೋಕದ ಅಸ್ತಿವಾರವು ಹಾಕಲ್ಪಡುವ ಮೊದಲೇ ನಿರ್ಣಯಿಸಲ್ ನಿರ್ಣಯಿಸಿದನು ತಂದೆಯೊಡನೆ ನಮ್ಮ ಸಂಧಾನವು ದೇವರ ಕೃಪೆಯಿಂದಲೇ ಆತನಿಗೆ ಸಮಾಧಾನವನ್ನು ಉಂಟು ಮಾಡುವ ರೀತಿಯಲ್ಲಿ ನಡೆಯಿತು ಎಂದು ತಿಳಿದು ಪ್ರಶ್ನೆಯನ್ನು ಬಗೆಹರಿಸಿಕೊಳ್ಳೋಣ ಓಕೆ ಯು ಮೊದಲನೇದಾಗೆ ಕೃಪೆಯಿಂದ ನೀತಿವಂತರಾಗಿದ್ರಿ ಅಂತಾರೆ ಅದರ ಏನಪ್ಪ ಇದರ್ಥ ಅಂತಂದ್ರೆ ನಮ್ಮನ್ನೆಲ್ಲ ದೇವರು ಬಂದ್ಬಿಟ್ಟು ನೀತಿವಂತರ ಹಾಗೆ ಎಣಿಸ್ಬೇಕು ಅಂತ ಏನಿಲ್ಲ ರೂಲ್ಸೇ ಇಲ್ಲ ಆದರೂ ಕೂಡ ದೇವ್ರು ನಮ್ಗೆ ಏನು ಮಾಡೋರು ಅಂದರೆ ಒಂದು ಸೂಪರ್ ಆಗಿರೋಂಥ ಒಂದು ಏನು ಮಾಡೋದು ಗ್ರೇಯಸೇ ಮಾಡೋದು ನಮಗೆ ನಮಗೆ ಕೊಟ್ಟಾರೆ ಏನಪ್ಪ ಅದು ಕ್ರೇಸು ಅಂತಂದರೆ ನಮ್ಮನ್ನು ಸರಿ ಬಿಡುಕಂದ ನೀನು ಪಾಪಿನೇ ಅಲ್ಲ ನೀನು ಚಿಂತೆ ಮಾಡಬೇಡ ನೀನು ಪರಿಶುದ್ಧವಾಗಿದ್ದೀನಿ ಅಂತಂದ್ಬಿಟ್ಟು ದೇವ್ರು ಏನು ಮಾಡೋರು ನಮ್ಮನ್ನ ನಮ್ಮ ಏನು ರೀ ಹೇಳ್ತಾರೆ ಅದು ದೊಡ್ಡ ಕೃಪೆ ಅಂತ ಹೇಳ್ತಾರೆ ಹೆಂಗೆ ರೋಮಾಪುರದಲ್ಲಿ ನಾಲ್ಕನೇ ಅಧ್ಯಾಯ ರಾಮಪುರದಲ್ಲಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಕೆಲಸ ಮಾಡಿದ್ದ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂತ ದಿಂದ ಏಣಿಕೆಯಾಗುವುದಿಲ್ಲ ಕೆಲಸ ಮಾಡೋನ್ಗೆ ಬರುವಂಥ ಒಂದು ಕೂಲಿ ದಯೆ ಅಂತ ಏನಾಗಲ್ವಂತೆ ಏಣಿಕೆಗಾಗಲ್ವಂತೆ ಅದರ ಅದೇನಂತ ಅದು ಬರಬೇಕಾದ್ರೆ ಕೂಲಿನೇ ಏನಿದೆ ಅರ್ಥ ಅಂತ ನೋಡ್ಬೇಕಾರೆ ನೋಡಿ ಇವಾಗ ನಾವೆಲ್ಲ ಕೆಲಸ ಮಾಡ್ತೀರಿ ಅದರ ಕೆಲಸ ಮಾಡೋನ್ಗೆ ಬರೋಂಥ ಕೂಲಿ ಏನಲ್ಲ ಅದು ಅದು ದಯೆ ಅಲ್ಲ ಅದರ ಇವಾಗ ಎಲ್ಲ ನಾವು ಕೆಲಸ ಮಾಡಿದ್ಮೇಲೆ ನಮ್ಗೆ ಆಫೀಸಲ್ಲಿ ಸಂಬಳ ಕೊಡ್ಬೇಕಾರೆ ನಾ ಯಾವ ತಗೊಳಪ್ಪ ಅಯ್ಯೋ ನಿನ್ಗೆ ಪಾಪ ನೀನು ತುಂಬ ಕಷ್ಟಪಟ್ಟಿದ್ಯಾ ಆ ನಂಗೆ ತುಂಬಾ ಹೆಲ್ಪ್ ಮಾಡಿದ್ಯಾ ತಗೋ ಅಂತ ನಮಗೆ ಸಂಬಳ ಕೊಡ್ಬೇಕಾರೆ ಒಂದು ಬೋನಸ್ ತರ ಕೊಡ್ದಿರ ಹಾ ಸರಿ ಬೋನಸ್ ಕೊಟ್ಟ ತರ ಕೊಟ್ರೆ ನಾವು ಅದನ್ನ ಯಾವ ತರ ಎಣಿಸ್ತೀರಿ ಅದು ಬೋನಸ್ ಥರ ಎಣಿಸೋದಿಕ್ ಸಾಧ್ಯನಾ ಇಲ್ಲ ಅಲ್ರ ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಕೂಲಿಗೆ ಏನು ಮಾಡ್ಬೇಕು ಅವರು ಸಂಬಳ ಕೊಟ್ಟೆ ಕೊಡಬೇಕು ಅದರ ಅದನ್ನ ಬಂದ್ಬಿಟ್ಟು ಕೃಪೆ ಅಂತ ಮಾಡೋಕ್ಕಾಗಲ್ಲ ಎಣಸಕ್ಕಾಗಲ್ಲ ಅಲ್ರ ಆದ್ರೆ ಇಮ್ಯಾಜಿನ್ ಮಾಡಿ ಹಾ ನಾವೇನು ಕೆಲಸ ಮಾಡಿಲ್ಲಪ್ಪ ಅದ್ರಾ ಏನ್ರಿ ನಮಗೆ ಅವ್ರಿಗೂ ಸಂಬಂಧನೇ ಇಲ್ಲ ಆದರೂ ಯಾರೋ ಒಬ್ಬರು ಒಂದು ಫಂಡ್ ಅಥವಾ ಅಮೌಂಟ್ ನಮಗೆ ದಾನವಾಗಿ ಕೊಟ್ಟವಾಗ ಅದು ಹೆಂಗಿರ್ತದ ಅದು ಕೃಪೆ ಅದ್ರ ಅದನ್ನೇ ಅಬ್ರಾಂ ಗೆ ಮಾಡಿದ್ದೇವ್ರ ಅಲ್ಲಿ ಹೇಳ್ಬೇಕ್ರೆ ಅಬ್ರಾಂ ಬಗ್ಗೆನೇ ಎಕ್ಸಾಂಪಲ್ ಹೇಳೋದು ಅದರ ದೇವ್ರು ಬಂದ್ಬಿಟ್ಟು ಜಗತ್ತಲ್ಲಿ ಎಷ್ಟೆಷ್ಟೋ ಜನಗಳಿದ್ರು ಎಷ್ಟೆಷ್ಟೋ ಮನುಷ್ಯರಿದ್ರು ಇದ್ರಲ್ಲಿ ಅಬ್ರಾಂಹನ್ ಕರಿಬೇಕು ಅಂತ ಏನಿದೆ ರೂಲ್ಸು ಏನಾರ ಇತ್ತಾ ಯಾಕಪ್ಪ ಜಗತ್ತಲ್ಲಿ ಎಷ್ಟೋ ಜನ ವಿಗ್ರಹಕರಿದ್ರು ಅಬ್ರಾಂ ಅದೇ ತರ ವಿಗ್ರಹಕ್ರೆ ಹ ಆಯ್ತ್ ಎಷ್ಟೋ ಜನ ದೇವ್ರು ನೋಡೀತಾ ಇದ್ರು ಆದ್ರೆ ಅಬ್ರಾಹ್ಮನ ಏನಕ್ಕೆ ಕರಿಬೇಕಾಯ್ತು ಅದರ ಅದಕ್ಕೆ ಏನ್ರಿ ಇದು ಗಾಡ್ಸ್ ಗ್ರೇಸ್ ಅದರ ಅಬ್ರಾಹ್ಮಲ್ಲಿರೋಂತ ಏನೋ ಒಂದು ಮುಖ್ಯವಾಗಿರೋ ಗುಣಲಕ್ಷಣಗಳನ್ನ ಯಾರ್ ನೋಡಿದ್ರು ದೇವ್ರು ನೋಡಿದ್ರು ಇದು ದೇವ್ರ ಯೋಜನೆಗೆ ಏನಾಗಿತ್ತು ಸೂಟೇಬಲ್ ಆಗಿತ್ತು ಅವರು ದೇವ್ರ ಒಂದು ಕೆಲ್ಸಕ್ಕೆ ಒಂದು ವಂಡರ್ಫುಲ್ ಆಗಿರೋ ಒಂದು ಪರ್ಸನ್ ಆಗಿರೋದ್ರಿಂದ ಏನ್ ಮಾಡ್ತಾರೆ ದೇವ್ರು ಯಾರನ್ನ ಆಯ್ಕೆ ಮಾಡಿದ್ವಿ ಇವಾಗ ಅಬ್ರಾಹ್ಮನ ಆಯ್ಕೆ ಅಂದ್ರೆ ಬೇರೆ ಯಾರು ಬೇಕಾದ್ರೆ ಏನ್ ಮಾಡ್ಬಾರ್ದು ದೇವ್ರು

ఆ ఈబ్రూస్లీ మూడో కెనమ అమా జెబి 8 మూడో కె ఏకటియా మూడో కె 11 8 పర్తు వ르ద అ ఇలస్టర్ నో మ్యాన్ టికెట్ దిస్ ఆనర్ ఈవెన్ యా జారన్ అంత బర్తరు వొచన హ ఆ ఓకే ఈబ్రూస్ 5th చాప్టర్ 4th వర్స్ ఈబ్రూస్ 5th చాప్టర్ 4th వర్స్ ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನು ಈ ಗೌರವವನ್ನು ವಹಿಸಿಕೊಳ್ಳದೆ ಆರನಂತೆ ದೇವರಿಂದ ಕರೆಯಲ್ಪಟ್ಟು ವಹಿಸಿಕೊಳ್ಳುತ್ತಾನೆ ಹ್ಮ್ ಅದರ ಅದ್ಗೆ ತನ್ನಷ್ಟಕ್ಕೆ ತಾನೇ ಯಾರು ಈ ಗೌರವ ಏನ್ ಮಾಡಕ್ಕಾಗಲ್ಲ ವಹಿಸ್ಕೊಳಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದರ ಏನು ಇದು ಗೌರವ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ದೇವರು ಕೊಡುವಂತ ಒಂದು ಒಂದು ಗೌರವ ಒಂದು ಮರ್ಯಾದೆ ಅಥವಾ ಒನ್ ಏನಂತ ಅನ್ಬೋದು ಒಂದು ಜವಾಬ್ದಾರಿನೇ ಅಂತಾನೆ ಹೇಳ್ಬೋದು ಅದರ ಎಕ್ಸಾಂಪಲ್ ಇವಾಗ ಯಾಜಕ ವರ್ಗದವರು ದೇವರದ ಕೂಡದಲ್ಲಿ ಗುಡದಲ್ಲಿ ಕೆಲಸ ಮಾಡೋಕ್ಕೆ ಯಾಜಕ ವರ್ಗದವರು ಒಂದು ಕೆಲಸ ಕೊಟ್ಟರು ಅದರ ಅದು ಕೆಲಸನೇ ಆದರೆ ದೇವರಿಂದ ಬರೋಂತೇನ್ರಿ ಒಂದು ಒಂದು ಗೌರವ ಅಲ್ಲೋ ಯೋಚನೆ ಮಾಡಿರ್ತೀನಿ ಏನ್ರಿ ಯಾರಿಗೂ ಕುಡ್ದಿರ ಕೆಲಸ ಏನ್ರೀ ದೇವರ ಸನ್ನಿಧಾನದಲ್ಲೇ ಇತ್ಕೊಂಡು ದೇವರ ಆಲಯದಲ್ಲಿ ಜೀವನ ಪರ್ಯಂತ ಕೆಲಸ ಮಾಡೋದು ಏನೊಂದು ಒಂದು ಗ್ರೇಟ್ ಆಪರ್ಚುನಿಟಿ ಅಲ್ವಾರಾ ಇದು ಯಾರಿಗೆ ಬಂತು ಆರೋನ್ ಬಂತು ಇದು ಹೆಂಗ್ ಬಂತು ಆರೋನ್ ಏನೋ ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದ ಅಥವಾ ಆರೋನು ಯೋ ಯಾರೋ ಅವರು ಅಣ್ಣ ಅಂತಂದ್ಬಿಟ್ಟು ದೇವರು ಅಯ್ಯೋ ಸ್ಪೆಷಲ್ ಏನೋ ಕೃಪೆ ಕೃಪೆ ನೋಡ್ಸ್ಬಿಟ್ಟು ಅಂತ ಕೊಟ್ರ ಅವ್ರಿಗೆ ಅಂದ್ರೆ ಇಲ್ಲ ಇಲ್ವಲ್ಲ ಆ ಥರೇನಿಲ್ಲ ಆಕ್ಚುಲಿ ಏನಕ್ಕೆ ಕೊಟ್ಟಿದ್ದು ಆಕ್ಚುಲಿ ಬೇರೆಯವ್ರಿಗೆ ಬರ್ಬೇಕಾಯ್ತು ಯಾರಿಗೆ ಬರ್ಬೇಕಾಯ್ತು ಚೊಚ್ಚುಲ್ ಮಕ್ಳಿಗೆ ಬರ್ಬೇಕಾಯ್ತು ಅದರ ಆರೋನಿಗೆ ಮಾತ್ರ ಬರ್ಬೇಕಾಯ್ತು ಅದರ ಲೇವಿಗಳಿಗೆ ಬಂದ್ಬಿಡ್ತಾರ ಲೇವಿ ಗೋತ್ರಗಳಿಗೆ ಹೆಂಗೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಏನ್ರಿ ಮೋಸೆ ಮೇಡವ್ ಬರ್ಬೇಕಾರೆ ಇವ್ರು ವಿಗ್ರಾಧನೆ ಮಾಡ್ಬೇಕಾರೆ ಮೋಸೆ ಬ ಕೆಡೆ ಬಂದು ಯಾರು ದೇವ್ರ ಸಂಗಡ ಇದೀರಿ ಬನ್ನಿ ಅಂತಂದು ಹೇಳ್ಬೇಕ್ರೆ ದೇವ್ರಿಗೆ ವಿಧೇಯನಾಗಿ ಫಸ್ಟ್ ದೇವ್ರ ಕಡೆ ನಿಂತ ಕಡೆ ಅಂತ ಒಂದು ಗ್ರೂಪ್ ಯಾರೋ ಅಂದ್ರೆ ಏನ್ರಿ ಲೇಬಿಗಳು ಅಂದ್ರೆ ದೇವರು ಕೊಟ್ಟಂತ ಒಂದು ಕಾಲಿಂಗ್ ಅಥವಾ ಕೃಪೆಗೆ ಅಂತ ಇವರು ಇವ್ರು ವಿಧೇಯರಾಗಿದ್ರು ನಿಂತೀನಿ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಇದನ್ನ ಅವ್ರಿಗೆ ಏನ್ ಮಾಡ್ತಾರೆ ಒಂದು ಗ್ರೇಸ್ ಆಗಿ ಏನ್ ಮಾಡ್ತಾರೆ ಕೊಡ್ತಾರೆ ಕೊಡ್ಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನೋಡಿ ಇವಾಗ ಲೇವಿಗಳು ಮೋಸಕ್ಕೆ ಸಂಗಡ ಬಂದ್ರು ಅಂತ ಮಾತ್ರಕ್ಕೆ ಅಯ್ಯೋ ಬಡಬಡಪ್ಪ ನೀವು ಕಾಲೇಜಲ್ಲಿ ಕೆಲಸ ಅಂತ ಮಾಡ ಏನಿದೆ ಹೇಳ್ಬೇಕು ಅಂತ ಏನಿಲ್ಲ ಆದ್ರೂ ಕೂಡ ದೇವ್ರ ಕೃಪೆ ಕೊಟ್ಟವ್ರು ಗೊತ್ತಾ ಇದು ಬಂದ್ಬಿಟ್ಟು ಗಿಫ್ಟು ಅದಕ್ಕೆ ನೋಡಿ ನಮಗೆ ದಾವಿದು ಮಾತು ಹೇಳ್ತಾರೆ ಕೀರ್ತನೆ ಎಂಟನೇ ಅಧ್ಯಾಯ ಕೀರ್ತನೆ ಎಂಟು ಎಂಟನೇ ಅಧ್ಯಾಯ ಐದನೇ ವಚನ ನೋಡ್ರಿ ಕೀರ್ತನೆ ಎಂಟು ಒಂದ್ ನಿಮಿಷ ನಾಲ್ಕು ಮತ್ತೆ ಐದು ಮೂರು ಮತ್ತೆ ಸಾರಿ ಮೂರು ನಾಲ್ಕೂರಿ ನಿನ್ನ ಕೈ ಕೆಲಸವಾಗಿರುವ ಆಕಾಶ ನಿನ್ನ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು ನೋಡ್ರಾ ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ನೋಡ್ರ ಯಾಕೆ ಲಕ್ಷ್ಯ ಇಡಬೇಕು ಸೂರ್ಯ ಚಂದ್ರ ನಕ್ಷತ್ರಗಳ ನೋಡ್ಬೇಕಾರೆ ಏನ್ರಿ ಮನುಷ್ಯ ಏನೂ ಇಲ್ಲ ರೀ ಶುದ್ಧ ಶೂನ್ಯ ಅದರ ಝೀರೋ ಅದರ ಏನಂದೇನಿಲ್ಲ ಯೋಚನೆ ಮಾಡಿರಿ ಸೂರ್ಯನ ಏನು ಪವರ್ ಇದೆ ಅದರ ಹಾಂ ಇವಾಗೆಲ್ಲ ಬೇಸ್ಕೆಗಾಲ ಅವರ ಏನು ಟೆಂಪ್ರೇಚರ್ ರೀ ಅಂತೀನಿ ಅಬ್ಬ ಬಾ ಬಬ್ಬಾ ಹಾಂ ಏನ್ರಿ ದೇವರು ಬಂದ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಏನನ್ ಮಾಡ್ತಾರೆ ಒಂದೇ ಒಂದು ಲೈಟ್ ಆನ್ ಮಾಡ್ತಾರಪ್ಪ ಆಕಾಶದಲ್ಲಿ ಅಷ್ಟೇ ಅದರ ಏನು ಬೆಳಕು ರೀ ಮೂಲೆ ಮೂಲೆಗೆ ಏನಾಗ್ತಾರೆ ಬೆಳಕು ಹೋಗ್ತಾರೆ ಬೆಳಕಿಲ್ದಿರೋಂಥ ಯಾವುದೋ ಜಾಗ ಇದೆಯಾ ಸಮುದ್ರ ಒಳಗಡೆ ನೀವು ಡೈ ಹೊಡೆದ್ರೆ ಸ್ವಲ್ಪ ದೂರವರ್ಗ ಏನಾಗ್ತದೆ ಸೂರ್ಯನ ಬೆಳಕು ಹಂಗೆ ಪೇಂಟ್ರೇಟ್ ಅಂತೀನಿ ಒಂದ್ ದೊಡ್ಡ ಗುಹೆಲ್ಗೆ ಹೋದ್ರೆ ಆ ಗುಹೆಲ್ಗೆ ಏನಾಗ್ತಾರೆ ಲೈಟ್ ಇರ್ತಾರೆ ನೋಡ್ರಿ ಅಂತೀನಿ ಅಂದ್ರ ಸೂರ್ಯನ್ ಬೆಳಕು ಅಂತ ಪವರ್ಫುಲ್ ಒಂದು ಬೆಳಕು ಅಲ್ವರ ಆತರ ಒಂದು ಏನ್ರೀ ಪವರ್ಫುಲ್ ಆಗಿರೋದು ಸೂರ್ಯ ಏನ್ ಬಿಸಿಲು ಬರ್ತಾರೆ ನೋಡ್ರಿ ಅದರ ಏನು ಟೆಂಪರೇಚರ್ ಎಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಎಪ್ಪಾಪಾಪ ಎಷ್ಟೋ ಮಿಲಿಯನ್ಸ್ ಮಿಲಿಯನ್ಸ್ ಕಿಲೋಮೀಟರ್ ದೂರ ಅಲ್ಲಿಂದ ದೇವ್ರ ಮಾಡ್ತಾರೆ ಸೋಲಾರ್ ಅಂತ ಎನರ್ಜಿ ಏನ್ ಮಾಡ್ತಾರೆ ದೇವ್ರ ನಮ್ಗೆ ನಮಗೆ ಕೊಡ್ತಾರೆ ಅದರ ಯೋಚನೆ ಮಾಡ್ತೀನಿ ಸೂರ್ಯನೇ ಇಲ್ಲ ಅಂತಂದ್ರೆ ಒಂದು ತರಕಾರಿ ಗಿಡ ಮರಗಳು ಯಾವುದು ಬೆಳೆಯಲ್ಲ ಆದರೆ ದೇವ್ರೇನ್ ಮಾಡೋರೆ ಏನ್ರಿ ಆ ಸೂರ್ಯನಿಂದ ನಮಗೆ ಏನು ಮಾಡವ್ರ ಅಷ್ಟೊಂದು ಕೃಪೆ ಕೊಟ್ಟಾರ ಅದರ ಏನು ಪವರ್ಫುಲ್ ಆಗಿರೋಂಥ ಸೂರ್ಯ ಅಲ್ವರ ಇದು ಸಂಜೆ ಆಗ್ಬಿಟ್ರೆ ಏನಾಯ್ತಾರೆ ಸೂರ್ಯ ಅಸ್ತಮ ಆಗ್ಬಿಡ್ತಾರೆ ಅಲ್ವರಾ ಅವಾಗ ನಾವೇನು ಮಾಡ್ತೀರಿ ಆ ನಾವು ಲೈಟ್ ಹಾಕೊಂತೀರಿ ಮನೇಲಿ ಎಷ್ಟು ಲೈಟ್ ಅಪ್ ಆನ್ ಮಾಡ್ತಿದ್ವಿ ನಾವು ಒಂದು ರೂಮ್ಗೆ ಒಂದು ಲೈಟ್ ಆನ್ ಮಾಡೋಕೆ ಸಾಲದೇ ಇಲ್ಲ ಬಿಡ್ರಿ ನಿಂತಿ ನಾಲ್ಕೈದು ಲೈಟ್ ಎಲ್ಲ ಆನ್ ಮಾಡ್ತೀರಿ ಅಂದ್ರೂ ಕೂಡ ಸೂರ್ಯಂಗಿರ ಅಂತ ಅವ್ನು ಪವರ್ ಬರ್ತದ ಅದರ ಖಂಡಿತವಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅದರ ಅದೇ ಮನುಷ್ಯನ್ಗೂ ದೇವ್ರಿಗಿರ ಅಂತ ವ್ಯತ್ಯಾಸ ಅಲ್ವರ ಅದ್ಗೆ ಹೇಳ್ತಾರೆ ಸೂರ್ಯ ಚಂದ್ರ ನಕ್ಷತ್ರಗಳು ನೋಡ್ಬೇಕಾರೆ ದೇವ್ರೆ ಎಷ್ಟು ಮಾತ್ರದವನು ಅಂತ ಬಿಟ್ಟದ ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರಲ್ಲ ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದೆ ಅಂತ ಹೇಳ್ತಾರೆ ಕೋಟ್ಯಾನು ಕೋಟಿ ನಕ್ಷತ್ರಗಳು ಈ ನಕ್ಷತ್ರಗಳು ಎಣಿಸೋದಿಕ್ ಸಾಧ್ಯ ಅಂತಂದ್ರೆ ಸಾಧ್ಯನೇ ಇಲ್ಲ ಅದಕ್ಕೆ ದೇವ್ರು ಹೇಳ್ತಾರೆ ಅಬ್ರಾಮ್ಗೆ ಆಕಾಶ್ ಕಂಡಿತ್ತು ನೋಡು ನೀನು ನಕ್ಷತ್ರಗಳನ್ನ ಎಣ್ಸಕ್ಕಾದ್ರೆ ನೀನು ನೀನ್ ಏನ್ ನೀನು ನೀನ್ ಅಷ್ಟೊಂದು ಅಸಂಖ್ಯವಾಗಿ ನೀನ್ ಏನ್ ಮಾಡ್ತೀನಿ ಅಂತಂದ್ರು ಅವರ ನಿನ್ನ ಒಂದು ಏನ್ರಿ ಸಂತತಿನ್ ಮಾಡ್ತೀನಿ ಅಂತಂದ್ರು ಅಲ್ಲರ ಅದ್ ನೋಡ್ಬೇಕಾರೆ ಆಕಾಶ ನಕ್ಷತ್ರನ ಮನುಷ್ಯ ಎಣ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ದೇವ್ರು ಏನ್ ಮಾಡ್ದಾರೆ ಅದನ್ನ ಅದ ಎಣಿಕೆ ಇಟ್ಟವ್ರೆ ನಂಬರ್ ಅದರ ಯೋಚನೆ ಮಾಡಿ ನಾವು ಹತ್ತು ಜನ ಮೊಬೈಲ್ ನಂಬರ್ ಆಪ್ ಟಾಪ್ ಕೊಡೋದ್ ಬಾರಿ ಕಷ್ಟ ಅಂತೆ ದೇವ್ರೇನ್ ಮಾಡಾರೆ ಕೋಟ್ಯಾನಿ ಕೋಟಿ ನಕ್ಷತ್ರಗಳಿಗೆ ಏನ್ ಮಾಡೋರ್ ದೇವ್ರು ಹೆಸ್ರುಗಳನ್ನ ಕೊಟ್ಟವ್ರಂತೆ ಅಲ್ವರ ಇವ ಎಷ್ಟು ಹೆಸರಿಟ್ ಇರ್ಬೇಕಂದ್ರೆ ಅಲ್ಲಲ್ಲೇ ಅದರ ದೇವ್ರ ಮೈಂಡ್ ಹಿಂಗೆ ಇರ್ಬೇಕು ನೋಡಿರ್ತೀರಿ ಹೆಸರು ಇಬ್ಬಿಟ್ಟು ಏನ್ಮಾಡ್ತಾರಂತೆ ಹಾ ಕರೆಕ್ಟಾಗಿ ಕೌಂಟ್ ಮಾಡಿ ಕರೆಕ್ಟಾಗಿ ಕರೀತಾರೆ ಅಂತ ನೋಡಿರ್ತೀನಿ ಅದರ ಅದ ಆರ್ಬಿಟ್ಟಲ್ಲಿ ಏನ್ ಮಾಡ್ತಾರೆ ನಡೆಸ್ತಾರೆ ನೋಡಿರ್ತೀನಿ ಅದರ ಇದನ್ನೆಲ್ಲ ಸೈಂಟಿಸ್ಟ್ ಇವಾಗ ಕಂಡಿಡಿದ್ರೆ ಸೋಲಾರ್ ನಲ್ಲಿ ಇರೋ ನಕ್ಷತ್ರಗಳು ಗ್ರಹಗಳಿಗೆ ಒಂದು ಆರ್ಬಿಟ್ಟು ಇದೇ ಅದೇ ಆರ್ಬಿಟಲ್ಲಿ ಕರೆಕ್ಟಾಗಿ ಏನಾಗ್ತಾರೆ ಮೂವಾಗ್ತಾರೆ ಮುಟ್ಟು ಆದ್ರೆ ದೇವರು ಇದನ್ನೆಲ್ಲ ಏನ್ ಮಾಡೋರು ಅರ್ಡಿಯ ಫಿಕ್ಸ್ ಮಾಡೋರು ಯೋಸ್ ಮಾಡ್ರಿ ಅಂತೀನಿ ಎಲ್ಲಪ್ಪ ಟ್ರ್ಯಾಕ್ ಇದೆ ಕಾಣಿಸ್ತಾರ ಇಲ್ಲ ರೈಲ್ವೆ ಟ್ರಾಕ್ ಹಂಗ್ ಹೇಳ್ದವ್ರ ಕ್ಲೀನ್ ಎಲ್ಲ ಆಕಾಶದಲ್ಲಿ ಏನು ಇಲ್ಲ ಹೆಂಗಿಟ್ಟ ನೋಡಿ ಅಂತೀನಿ ಆಕಾಶದಲ್ಲಿ ಹಂಗೆ ಹೋಗ್ಬರ್ಕ್ ಹಂಗೆ ತಿರುಗ್ಬೇಕು ನೋಡಿಂತೀನಿ ಏನು ಗ್ರಾವಿಟೇಷನ್ ಫುಲ್ ಇಟ್ಟ ನೋಡಿ ವ್ಯಾಕ್ಯೂಮ್ ಇರೋದು ಏನು ಆಕಾಶದಲ್ಲಿ ಇರೋದು ವ್ಯಾಕ್ಯೂಮ್ ಅದರ ಏನು ಇಲ್ಲ ಅದವರ ಅದೇನ್ ಇದೆಯೋ ವ್ಯಾಕ್ಯೂಮಲ್ಲಿ ಅದರ ಏನೋ ಆ ವ್ಯಾಕ್ಯೂಮಲ್ಲಿ ಅಲ್ಲಿ ಏನಂತಾರೆ ಆ ಗ್ರಹಗಳು ಹಂಗೆ ಸುತ್ತಿ ತಿರುಗ್ತಾರೆ ನೋಡ್ರಿ ಇಂತಲ್ರ ಈ ತರ ಕೋಟ್ಯಾನೇ ಕೋಟಿ ನಕ್ಷತ್ರಗಳು ಏನಾಗಿದೆ ಆಕಾಶ ಮಂಡಲಿ ಇದೆ ಅದವರ ಅದಕ್ಕೆ ಹೇಳ್ತಾರೆ ನೋಡ್ರಿ ಏಷ್ಯಾದಲ್ಲಿ ಏಷ್ಯಾದಲ್ಲಿ ವರ್ಸಸ್ ಫಾರ್ಟಿ ಸಾರಿ ಚಾಪ್ಟರ್ ಫಾರ್ಟಿ ಚಾಪ್ಟರ್ ಫಾರ್ಟಿ ವರ್ಸ್ ಟ್ವೆಲ್ ಆಮೇಲೆ ವರ್ಸ್ ಟ್ವೆಂಟಿ ಸಿಕ್ಸ್ ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು ಸೆರೆಯಿಂದ ಅಳತೆ ಮಾಡಿದನು ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು ಭೂಲೋಕದ ಮಣ್ಣನ್ನೆಲ್ಲಾ ಕೊಳಗಕ್ಕೆ ತುಂಬಿದ ಅವರು ಯಾರು ಏನ್ರಿ ಆಕಾಶ ಮಂಡಲವನ್ನು ಹೆಂಗಪ್ಪ ಅಳತೆ ಮಾಡೋರು ಗೇಣಿನಿಂದ ಏನ್ ಮಾಡೋರಂತೆ ಅಳತೆ ಟೆಲಿಸ್ಕೋಪ್ ಏನ್ರಿ ಇನ್ವೆಂಟ್ ಮಾಡಿದ ಕೂಡ ಸ್ಪೇಸ್ ಎಂಡೇ ಹೋಗಿಲ್ವಂತೆ ದೇವ್ರೇನ್ ಮಾಡಂತ ಒಂದು ಗೇಣಲ್ಲಿ ಏನ್ ಮಾಡುವಂತೆ ಅಳತೆ ಮಾಡೋದ್ರ ಏನ್ರಿ ಭೂಮಿ ಇಲ್ಲ ಅಂತ ಏನ್ರಿ ಸಮುದ್ರಲ್ಲಿ ಇರುವಂತ ಏನ್ರಿ ಇದು ಹ ಮರಳು ಅದ್ರ ಭೂಮಿ ಇಲ್ಲ ಮರಳನ್ನ ದೇವ್ರ ಏನ್ ಮಾಡೋರಂತೆ ಹಾ ಯಾದ್ಗಾಕಿದ್ ಮಾಡೋರಂತೆ ಮೆಜರ್ ಅದರ ಸೇರು ಕೊಳಗೋರಂತೆ ವ್ಯವಸ್ಥೆ ಮಾಡಿರ್ತೀನಿ ಆಮೇಲೆ ಏನ್ ಹೇಳ್ತಾರೆ ಬೆಟ್ಟಗಳನ್ನ ಏನ್ರಿ ತ್ರಾಸಿನಲ್ಲಿ ಹಾಕ್ಬಿಟ್ಟು ತಟ್ಟೆಯಲ್ಲಿ ಏನ್ ಅಲ್ಲಿ ತೂಕ ಹಾಕೋರಂತ ನೋಡ್ರಿ ಏನಂತೀರಿ ಆಮೇಲೆ ನೋಡಿ ಇವಾಗ ಟ್ವೆಂಟಿ ಸಿಕ್ಸ್ ವರ್ಷಿ ಇಪ್ಪತ್ತು ಆರು ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದರಿಸುತ್ತಾನಲ್ಲ ಎಲ್ಲವನ್ನೂ ಹೆಸರೆತ್ತಿ ಕರೆಯುತ್ತಾನೆ ಆತನು ಅತಿ ಬಲಾಢ್ಯನೋ ಮಹಾಶಕ್ತನೋ ಆಗಿರುವುದರಿಂದ ಅವುಗಳೊಳಗೆ ಒಂದೂ ಕಡಿಮೆ ಆಗ್ಬೋದು ನೋಡ್ರ ಒಂದು ಏನಾಗಲ್ವಂತೆ ಕಮ್ಮಿ ಆಗಲ್ವಂತೆ ಅಲ್ವರ ಹಂಗಿರ್ಬೇಕ ದೇವ್ರು ಎಲ್ಲ ಕೌಂಟ್ ಮಾಡಿ ಕ್ಲೀನ್ ಆಗಿ ಅಂದ್ರೆ ಏನ್ ಪವರ್ಫುಲ್ ಗಾಡ್ರಿ ಅಲ್ವರ ಈ ಒಂದು ದೇವರು ಅಂದ್ರೆ ಏನೋ ಇಷ್ಟೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ವ್ಯವಸ್ಥೆ ಮಾಡ್ರಿಂತೀನಿ ಇದನ್ನೆಲ್ಲ ಸೃಷ್ಟಿ ಮಾಡಿರೋ ದೇವರು ಒಬ್ಬ ಮನುಷ್ಯ ಒನ್ ಅಂಟಿನ್ ತಪ್ಪು ಮಾಡಿದಕ್ಕೆ ಯಾಕಪ್ಪ ತಲೆ ಕೆಡ್ಸ್ಕೊಬೇಕು ವ್ಯವಸ್ಥೆ ಮಾಡ್ರಿ ಇವಾಗ ಏನೋ ಭೂಮಂಡಲ ಹೋಯ್ತಾ ಓರೋಯ್ ಬಿಟ್ಟ ಹಾಕಿ ಬಿಟ್ಬಿಟ್ಟು ಆಯ್ತು ಇವಾಗ ಆದಮ್ ಪಾಪ ಮಾಡ್ದ ಆದ್ ಪಾಪ ಮಾಡಿದ ತಕ್ಷಣ ಏನಾಗೋಯ್ತೋ ಯಾರು ಇವಾಗ ಯಾರಿಗೂ ಗೊತ್ತಿಲ್ಲ ಬದಲಾದ್ರು ದೂತ್ರಗಳಿಗೆ ಗೊತ್ತು ದೂತ್ರ ಅಂತ ಯಾವತ್ತೂ ದೇವ್ರಿಗೆ ಒಬ್ಬಿಡಿ ಉಂಟು ದೇವ್ರು ಈ ಭೂಮಿನ ಬಿಟ್ಬಿಟ್ಟು ಅಯ್ಯೋ ಬಿತ್ತಾಕಪ್ಪ ಓದೋ ಭೂಮಿ ಅಂತ ಅಂದ್ಬಿಟ್ಟು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗ್ರಹ ಅದರ ಇನ್ನೊಂದು ಯಾವುದೋ ಒಂದು ಸೋಲಾರ್ ಸಿಸ್ಟಮ್ ತರ ಇನ್ನೊಂದು ಯಾವ ಸಿಸ್ಟಮ್ ತಗೊಂಡು ಅದನ್ನು ಸೂಪರ್ ಆಗಿರೋ ಇನ್ನೊಂದು ಭೂಮಿ ತಗೊಂಡು ಹೊಸದಾಗಿ ಸೃಷ್ಟಿ ಮಾಡಿ ಲೂಸಿಫರ್ ಅಂತ ಇದ್ದಿದ್ದು ಒಬ್ಬರೇ ಓರ ಹೋಯ್ತು ಬಿಡಿ ಟಿಕೆಟ್ ಒಟ್ಟಾಯ್ತು ಒಳ್ಳೆ ಆಯ್ತು ವಿಕೆಟ್ ಹೋಗ್ಬಿಡ್ತು ಅದರ ನೆಕ್ಸ್ಟು ಇನ್ನೊಬ್ರು ಏನೋ ತಗೊಂಡು ಯೇಸು ಕೃಷ್ಣನ್ ಮುಖಾಂತರ ಯೇಸು ಬೇರೆ ಎಲ್ಲ ಹೊಸ್ದಾಗಿನೋ ಸೃಷ್ಟಿ ಮಾಡಿ ದೇವ್ರಿಗೆ ಮ್ಯಾಟ್ರನ್ನ ಯಾರಿಗೂ ಹೇಳಿದಿರ ನಮಗೂ ಬೈಬಲಲ್ಲಿ ಏನು ಹೇಳ್ದಿರಾ ಸುಮ್ಮನೆ ಬಿಟ್ಬಿಡಿದ್ರೆ ಹೆಂಗಿರೋ ದೇವಸ್ಥಾನ ಮಾಡಿರ್ತೀನಿ ಏನು ಬೇಕೋ ದೇವ್ರು ಮಾಡ್ಬೋದಾಗಿತ್ತು ಅದರ ಆದ್ರೆ ದೇವ್ರೇನ್ ಮಾಡೋಕ್ಕೋಗಿಲ್ಲ ಅದನ್ನ ಮಾಡೋಕ್ಕೋಗಿಲ್ಲ ಆದ್ ಪಾಪ ಮಾಡಿದಾಗ ಕೂಡ ದೇವೇ ಮಾಡಬೋಯ್ತು ಅವ್ನು ಸೈತಾಂಕಲ್ ಒಪ್ಪಸ್ ಹೋಗ್ಬಿಟ್ಟು ಹಂಗೇ ಬಿಡ್ಬೋಯ್ತು ವಿಮೋಚನೆ ಮಾಡಿದ್ರ ಹಾಳಾಗೋಗ್ರಪ್ಪ ಹೋಗರಪ್ಪ ಜನ ಉಟ್ಕೊತೀರ ಉಟ್ಕೊಳ್ರಿ ಭೂಮಿಯಲ್ಲಿ ಇರೋ ದಿನ ನೀವ್ ಬದುಕ್ರಿ ಆಮೇಲೆ ಏನ್ ಮಾಡಿ ಸತ್ತೋಗ್ರಿ ನೀವ್ ಹೋಗ್ರಿ ಮಣ್ಣು ಮಣ್ಣುಗ್ ಹೋಗ್ಬಿಡಿ ಬಿಡ್ಬಿಡಾಯ್ತು ಅದ್ರ ದೇವ್ರೇ ಮಾಡಿಲ್ಲ ಅದನ್ನ ಬಿಡ್ಲೇ ಇಲ್ಲ ಆದ್ರೆ ಯಾಕೆ ಅಂದ್ರೆ ದಟ್ ಈಸ್ ಲವ್ ಹ್ಮ್ ಸ್ವಭಾವಕ್ಕೆ ವಿರುದ್ಧ ಅದಕ್ಕೆ ದೇವರು ಬಂದ್ಬಿಟ್ಟು ಒಂದ್ ಸೂಪರ್ ಆಗಿರೋ ಕ್ವಾಲಿಟಿ ಏನಂದ್ರೆ ಲವ್ ಅಂತ ತಿಳ್ತ ಅದ್ರ ಏನಪ್ಪ ಪ್ರೀತಿ ಅಂದ್ರೆ ಈ ಪ್ರೀತಿ ಏನು ಕೆಟ್ಟದ ಮಣಕ್ಕೆ ಬಯಸಲ್ಲ ನೋಡ್ರೀತಿ ಉದಾಹರಣೆ ಹೇಳ್ಬೇಕ್ರೆ ಇವಾಗ ಪ್ರತಿಯೊಬ್ಬ ಮನುಷ್ಯನ್ ಗೊತ್ತು ಕ್ಯಾನ್ಸರ್ ಬಂದ ಏನಾಗ್ತಾರೆ ಅಂತ ಏಡ್ಸ್ ಬಂದ ಏನಾಗ್ತಾರೆ ಅಂತ ಪ್ರತಿಯೊಬ್ಬ ಮನುಷ್ಯನ್ ಗೊತ್ತು ಅದರ ಆಮೇಲೆ ಇವಾಗ ಇರೋಂಥ ವ್ಯಾಧಿಗಳು ಹೆಂಗಿದೆ ನೋಡ್ರೀತೀನಿ ಪೇಪರ್ ಹೋದ್ರ ನಮಗಿರಂತ ಒಂದು ಕೊರೋನಾ ಈ ಸೌತ್ ಇಂಡಿಯಾದ ಬಂದಿರೋಂಥ ವೈರಸ್ಸು ಫಸ್ಟ್ ಟೈಮ್ ಬಂತಲ್ಲ ವೈರಸ್ಸು ಅದಕ್ಕಿಂತ ಟ್ವೆಂಟಿ ಫೈವ್ ಟೈಮ್ಸ್ ಸ್ಟ್ರಾಂಗರ್ ಅಂತೆ ಏನ್ರಿ ಇಪ್ಪತ್ತೈದು ಪಟ್ಟು ಜಾಸ್ತಿ ಅಂತೆ ಗಾಳಿಯಲ್ಲೇ ಇದೆ ಅಂತ ಅದು ಅದರ ಅದರಿಂದ ತುಂಬ ಡೇಂಜರಸ್ ಅಂತೆ ಇದು ಈ ಥರ ಒಂದು ವೇರಿಯಂಟು ಇಡೀ ಲೋಕದಲ್ಲಿ ಎಲ್ಲೂ ಇಲ್ವಂತೆ ಅದನ್ನು ತುಂಬ ಡೇಂಜರಸ್ ವೈರಸ್ ಅಂತ ಹೇಳ್ತಾ ಇದ್ರ ಇವಾಗ ಯೋಚನೆ ಮಾಡಿ ಏನ್ರಿ ಐ ಸಿ ಯುಗೆ ಓದೋರೆಲ್ಲಾರು ರಿಟರ್ನ್ ಆಗಿ ಜೋಪಾನಾಗಿ ಬಂದಿರೋ ಕೇಸಸ್ ತುಂಬ ಕಮ್ಮಿ ವೆಂಟಿಲೇಟರ್ ಓದೋರೆಲ್ಲ ಅಷ್ಟೇ ಓದ್ರು ಅಂತ ಲೆಕ್ಕಾನೆ ಇವಾಗ ಜನಗಳಿಗೆ ಎಷ್ಟು ಜನ ಅಡ್ಮಿಟ್ ಮಾಡ್ತಾರೋ ಯಾವ ಟಿ ವಿ ದಿನ ನೋಡ್ತಾ ಇದಾರೆ ಬಂದರೆ ಖಂಡಿತವಾಗ ಸಾಯ್ತಾರೆ ಅಂತ ಆದರೂ ಕೂಡ ಜನಗಳು ಏನು ಮಾಡ್ತಾರೆ ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡ್ತಾರೆ ಏನಕ್ಕೆ ಸ್ಪೆಂಡ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾರೆ ಅದರ ಕ್ಯಾನ್ಸರ್ ಪೇಷೆಂಟ್ಗೆ ಹೋಗ್ಬೇಕಾದ್ರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಹೇಳ್ಬಿಡ್ತಾರೆ ಡಾಕ್ಟ್ರು ಡಾಕ್ಟ್ರೇ ಇವ್ರು ಎಷ್ಟು ವರ್ಷ ಬತ್ತಿಕ್ತಾರೆ ಅಂತಂದರೆ ಡಾಕ್ಟರ್ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ನೋಡಪ್ಪ ಇಷ್ಟು ಇಷ್ಟೆಲ್ಲ ಮಾಡಿದೆ ಅಂತಂದರೆ ಏನೋ ಇಷ್ಟು ವರ್ಷ ಬತ್ತಿಕ್ಬೋದು ಅಂತಮ್ ಹೇಳ್ತಾರೆ ಹಂಗೆ ಗೊತ್ತಾಗಿದ್ದ ತಕ್ಷಣ ಈ ಖರ್ಚು ವೆಚ್ಚಗಳೆಲ್ಲ ಮಾಡಿ ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ಯಾಂಗಾರು ಬತ್ತಿಕ್ತಾರ ಇಷ್ಟು ವರ್ಷಕ್ಕೆ ತಾನೇ ಬತ್ತಿ ಬಿಡ್ ಬಿಟ್ಬಿಡ್ತಾರಾ ಜನಗಳು ಬಿಡೋಲ್ಲ ಯಾಕೆ ಅಂದರೆ ಅವರಲ್ಲಿಂಥ ಪ್ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ತನ್ಗಿರೋದೆಲ್ಲ ಓದ್ರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಆಗಲಿ ಅದರ ಏನು ರೀ ಸಾಲ ಮಾಡೋ ಏನೋ ಮಾಡಿ ಕಷ್ಟಪಟ್ಟು ಏನು ಮಾಡ್ತಾರೆ ಇಕ್ಸ್ ತೊಗೊಂಡವ್ರಿಗೋಸ್ಕರ ಏನೋ ಒಂದು ಮಾಡ್ತಾರೆ ಯಾಕೆ ಅಂದರೆ ಅನ್ನೋರಿಲ್ಲ ಅಂತ ಒಂದು ನಂತರ ಪ್ರೀತಿ ಈ ಪ್ರೀತಿ ಎಲ್ಲಿಂದ ಬಂತು ಅಂದರೆ ಗಾಡ್ಸ್ ಕ್ಯಾರೆಕ್ಟರ್ ಅದಕ್ಕೆ ಒಬ್ಬರು ಪ್ರಶ್ನೆ ಕೇಳಿದ್ರು ಏನಪ್ಪಾ ದೇವ್ರು ಏನಕ್ಕೆ ಸೃಷ್ಟಿ ಮಾಡ್ಬೇಕಾಯ್ತಿದ್ನಲ್ಲ ಸುಮ್ಮನೆ ದೇವ್ರ ಸುಮ್ಮನೆ ಸೃಷ್ಟಿ ಮಾಡಿದಾರೆ ತಪ್ಪ ಅವ್ರ್ಪಂಟರ್ ಹಿಂಗೇ ಇದ್ದಾರೆ ಪರ್ಲೋಕದಲ್ಲಿ ಲೂಸಿಫರು ಚೆನ್ನಾಗಿರೋರು ಏಂಜಲ್ಸು ಚೆನ್ನಾಗಿರೋರು ಪಾಪ ಜೀಸಸ್ ಎಷ್ಟು ಚೆನ್ನಾಗಿರೋರು ನಮ್ಮನ್ನೆಲ್ಲ ಯಾಕೆ ಮಾಡ್ಬೇಕಾಯ್ತು ನಮಗೆಲ್ಲ ಹಿಂಸೆ ಕೊಡೋಕ್ಕೆ ಅಂತ ಕೇಳಿದ್ರು ಅದರ ದಿಸ್ ಈಸ್ ಗಾಡ್ಸ್ ಲವ್ ಅದರ ಮದುವೆ ಮಾಡಿದ್ಮೇಲೆ ಏನ್ರಿ ಜನಗಳು ಮಕ್ಳಿಗೆ ಏನಕ್ಕಪ್ಪ ಮಾಡ್ಕೊತಾರೆ ಅದರ ದುಡ್ಡಿರೋರು ಮಾಡ್ಕೊಂಡ್ರೆ ಮಾಡ್ಕೊತಾರೆ ಬಿಡಿ ಏನೋ ಮಕ್ಕಳು ಸಂತೋಷ ಚೆನ್ನಾಗಿರ್ತಾರೆ ಅಂತ ಕಷ್ಟದಲ್ಲಿರೋರು ಬಡತನಲ್ಲಿರೋರು ಅವ್ರು ಯಾಕೆ ಮಾಡ್ಕೊತಾರೆ ಅದರ ಎಷ್ಟೋ ಜನ ಕೇಳ್ತಾರಲ್ಲ ಅಪ್ಪ ಅಮ್ಮನಿಗೆ ಅಯ್ಯೋ ನಮ್ಮನ್ನ ಯಾಕೆ ಹುಟ್ಟಿಸ್ಬಿಟ್ಟೆ ಅದರ ನಮ್ಗೆ ಈ ಕಷ್ಟದಲ್ಲಿ ಯಾಕೆಲ್ಲ ಬಿಟ್ರಿ ಅಂತ ಅಂದ್ಬಿಟ್ಟು ಅದರ ಅದು ಏನ್ರಿ ಮನುಷ್ಯನಲ್ಲಿರೋಂಥ ದೇವರ ಒಂದು ಗುಣ ಪ್ರತಿಬಿಂಬದಲ್ಲಿ ದೇವರು ಸೃಷ್ಟಿ ಮಾಡಿದ್ದು ಏನ್ ಗುಣ ಅದು ಪ್ರೀತಿ ಪ್ರೀತಿನ ಏನ್ ಮಾಡ್ತಾರೆ ತನ್ಗೇನ್ ಮಾಡ್ತಾರೋ ಇನ್ನೊಬ್ರಿಗೆ ಕೊಡೋಂಥದ್ದು ಅದರ ಅದಕ್ಕೆ ಈ ಒಂದು ಕ್ವಾಲಿಟಿ ಇರೋದ್ರಿಂದಾನೆ ದೇವ್ರ ಏನ್ ಮಾಡಿದ್ರು ನಮ್ಮನ್ನ ಏನ್ ಮಾಡಿದ್ರೆ ಕೃಪೆ ಕೊಟ್ಟು ನಮ್ನ ಏನ್ ಇವಾಗ ನಮ್ನ ನೀತಿವಂತರಾಗಿ ಎಣ್ಸಿದಾರೆ ರೂಲ್ಸ್ ಪ್ರಕಾರ ನಮ್ಗೆಲ್ಲ ಏನೂ ಮಾಡ್ಬೇಕು ಅಂತ ಇಲ್ಲ ನೋಡಿ ಮನುಷ್ಯ ದೇವ ದೃಷ್ಟಿ ಲಿಂಗಪ್ಪ ಅವನೇ ಏಷಯ ನಲವತ್ತನೇ ಅಧ್ಯಾಯ ಹದಿನೇಳನೇ ವಚನವಧಿ ಏಷಯ ಹದಿನೇಳು ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನು ಇಲ್ಲದಂತಿದೆ ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ ಅಲ್ರ ಸಕಲ ಜನಾಂಗದವರು ಆತನ ದೃಷ್ಟಿಲಿ ಏನಂತೆ ಏನು ಇಲ್ಲದವರು ಆಮೇಲೆ ಶುದ್ಧ ಶೂನ್ಯವೇ ಇಂಗ್ಲೀಷಲ್ಲಿ ಬರ್ತಾರೆ ದೇ ಕೌಂಟ್ ಟು ಹಿಮ್ ಲೆಸ್ ದೆನ್ ನಥಿಂಗ್ ಆ್ಯಂಡ್ ವ್ಯಾನಿಟಿ ಲೆಸ್ ದ್ಯಾಂಗ್ ನಥಿಂಗ್ ನಥಿಂಗ್ ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಝೀರೋ ಲೆಸ್ ದ್ಯಾಂಗ್ ನಥಿಂಗ್ ಅಂತಂದ್ರೆ ಏನ್ರೆ ಮೈನಸ್ ವ್ಯಾಲಿಗಳು ದೇವ್ರ ದೃಷ್ಟಿಯಲ್ಲಿ ಮನುಷ್ಯ ಏನಂದು ಏನು ಇಲ್ವಂತೆ ಆದ್ರೂ ದೇವರು ಏನು ಮಾಡಿದ್ರು ತನ್ನ ಮಗನ ಕೊಟ್ಟು ನಮ್ಮನ್ನು ರಕ್ಷಿಸಿರೋದೇನ್ ಅಂದರೆ ಗ್ರೇಟ್ ಪ್ರಿವಿಲೇಜ್ ಅದಕ್ಕೆ ಈ ದೇವ್ರ ಕೃಪೇನ ನಾನು ಅಬ್ಬರ ಮಾಡ್ತಾ ಮಾಡ್ಕೊಂಡ್ಬಿಡ್ತಾನೆ ಅದಿಗೆ ಏನು ಗೊತ್ತಾ ಮಾಡೋದು ದೇವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ ಅದರ ಅದಿಗೆ ಅಬ್ರಾಂನ ಕರಿಬೇಕು ಹೇಳ್ತಾರೆ ಇನ್ನು ಆಕಾಶ ನಕ್ಷತ್ರ ಎಣಸು ಅದರ ನಾನೇನು ಮಾಡ್ತೀನಿ ನಿನ್ನ ಸಂ ನಿನ್ನ ಸಂತತಿನ ಅಸಂಖ್ಯವಾಗಿ ಏನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅವ್ನ್ಗೆ ಆ ಫೇತ್ ಏನಾಗಿತ್ತು ನೋಡ್ರಿ ಇಂತೀನಿ ಇತ್ತು ನೋಡ್ರಿ ಇಂತೀನಿ ಹೆಂಗಿತ್ತು ಫೇತ್ ಅಂದ್ರೆ ನೋಡಿ ಅವ್ನು ಫೇತ್ ಬಗ್ಗೆ ಹೇಳ್ತಾರೆ ರೋಮಾಪುರದಲ್ಲಿ ನಾಲ್ಕನೇ ಅಧ್ಯಾಯ ವಚನ ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿ ಇಲ್ಲದಿರುವಾಗಲೂ ನಿರೀಕ್ಷೆ ನಿರೀಕ್ಷಿಸಿ ನಂಬಿದನು ನೋಡ್ರ ಆಸ್ಪದನೇ ಇಲ್ವಂತೆ ಏನ್ರಿ ಅವ್ರ ನಂಬಿಕೆಗೂ ನಿರೀಕ್ಷೆಗೆ ಇಲ್ವಂತ ರೀ ಚಾನ್ಸ್ ಇಲ್ಲ ರೀ ಏನು ಏನು ಪಾಸಿಬಿಟೀಸ್ ಇರಲಿಲ್ಲ ಆದ್ರೂ ಕೂಡ ಏನು ಮಾಡಿದ್ರಂತೆ ಆದರೆ ನಂಬಿದ್ರು ಅಂತಂತೇಳ್ತದ್ರ ಹಾಂ ಇವಾಗ ಡಾಕ್ಟರ್ ತಗೋ ಇಂಜೆಕ್ಷನ್ ತಗೊಂತೀರಿ ಅದರ ಸರ್ ಇಂಜೆಕ್ಷನ್ ತೊಗೊಂಡ್ರೆ ವಾಸಿ ಆಯ್ತಾರ ಅಂದ್ರೆ ನೋಡಪ್ಪ ಏನು ಗ್ಯಾರಂಟಿ ಇಲ್ಲಪ್ಪ ಆದರೂ ಆಗ್ಬಾರ್ದು ಬಿಟ್ರು ಬಿಡ್ಬೋದು ಅಂತಾರೆ ನಾವೇನು ಮಾಡ್ತೀರಿ ಹಾಂ ತೊಗೊತೀರಾ ಬೇಡವಾ ಅಂತ ಏನ್ಮಾಡ್ತೀರಿ ಹಾಂ ಆ ಥರ ಅಬ್ರಹ್ಮ್ ಏನು ಮಾಡಿದ್ರು ಚಾನ್ಸೇ ಇಲ್ಲ ದೇವ್ಸ್ ನೋ ಹೋಪ್ ಅದ್ರಾ ನಾವೇನ್ ಮಾಡ್ತೀವಿ ತಗೊಂತೀರಿ ಅಟ್ಲೀಸ್ಟ್ ಒಂದು ಒಂದು ಏನೋ ಪಾಸ್ ಇದಲ್ಲ ಡಾಕ್ಟರ್ ಹೇಳ್ದಲ್ಲ ಇದ್ರೂ ಇರ್ಬೋದಲ್ಲ ಅಂತ ನಂಬಿಕೆ ಬೇಕು ಬಂತೀರಿ ಅರೆ ಅಬ್ರಾಹಮ್ಗೆ ಏನಿಲ್ವಂತೆ ಸ್ಪದನೇ ಇಲ್ವಂತೆ ಅಲ್ಲರ ಏನು ನೋಡ್ತಾರೆ ಏನು ಸ ಸೈನು ಅಬ್ರಾಹಮಿಗೆ ವಯಸ್ಸಾಗೈತೆ ಸಾರಾಗಿ ಏನಾಗೈತೆ ವಯಸ್ಸಾಗೈತೆ ಏನಾರ ಇದೆಯಾ ಯಾವ ಯಾವ ಆಧಾರ ಮೇಲೆ ದೇವರು ಇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟೇನು ಇಲ್ವಂತೆ ಏನು ಪ್ರೂಫ್ ಇಲ್ವಂತೆ ನೋಡಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಏನು ರೀ ನೈನ್ಟೀಂತ್ ವರ್ಸ್ ಮತ್ತು ಟ್ವೆಂಟಿ ಏತ್ ವರ್ಸ್ ಅವನು ಹೆಚ್ಚು ಕಡಿಮೆ ನೂರು ವರುಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ ಮೃತಪ್ರಾಯವಾಗಿದ್ದಂತೂ ಸಾರಳಿಗೆ ಗರ್ಭಫಲ ಕಳೆದು ಹೋಯಿತೆಂತು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ ನೋಡ್ರ ಏನ್ರಿ ಚೆನ್ನಾಗ್ ಗೊತ್ತು ಇವನ್ ವಯಸ್ಸಿನ ಬಿಡಿದೆ ಆಗ್ಬಿಡಿದೆ ಅದರ ಮಕ್ಳು ಮಣ ಅಂತ ಒಂದ್ ವಯಸ್ಸನ್ನಲ್ಲ ಸಾರಾಗ ಏನಾಗಿದ್ದಂತೆ ಮುಟ್ಟು ಹೋಗಿದ್ದೆಂತರ ನೈಂಟಿ ಇಯರ್ಸ್ ಓಲ್ಡ್ ವುಮೆನ್ ಅದರ ಏನ್ರೀ ಒಂದ್ ಗ್ರ್ಯಾಂಡ್ ಮಾ ಅಂತ ಹೇಳ್ಬೋದು ಆಸ್ಪದನೆ ಇಲ್ಲ ರೀ ಚಾನ್ಸೇ ಇಲ್ಲ ಇಟ್ ಇಸ್ ಟೋಟ್ಲಿ ಇಂಪಾಸಿಬಲ್ ಆದರೂ ಕೂಡ ಒಂದು ಫೇತ್ ಏನಾಗಿತ್ತಂತೆ ಅಬ್ರಾಂಗೆ ಇತ್ತಂತೆ ಅಲ್ರ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ನಂಬಿಕೆ ಏನಂತೆ ಇಪ್ಪತ್ತನೇ ವರ್ಷದಲ್ಲಿ ಹ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ನೋಡ್ರ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ದೇವರು ಮಾಡ್ತಾರೆ ಅಂದ್ರೆ ಹಿಂಗೋನ್ ಮಾಡ್ತಾರೆ ಹೆಂಗೆ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಏನಾಗಿತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕಾನ್ಫಿಡೆನ್ಸ್ ಏನಾಗಿತ್ತಂತೆ ಆದರೆ ಅದಕ್ಕೆ ನೋಡ್ಬೇಕಾರೆ ಗಾಡ್ಸ್ ಗ್ರೇಸ್ ಅಬ್ರಾಹಿಂ ಆಗ್ಬಿಟ್ಟ ಅರ್ಥ ಮಾಡ್ಕೊಂಬಿಟ ಓ ನಮ್ಮನ್ನೆಲ್ಲ ಕರಿಬೇಕು ಅಂತೇನಿಲ್ಲ ನನ್ನ ಮುಖಾಂತರ ಮಾಡಬೇಕು ಅಂತ ದೇವ್ರಿಗೆ ಏನೇನು ರೂಲ್ಸ್ ಇಲ್ಲ ಆದರೆ ದೇವ್ರು ಮಾಡ್ತೇ ಅಂತ ಮೇಲೆ ಖಂಡಿತವಾಗ ಏನು ಮಾಡ್ತಾರೆ ದೇವರು ಏನೋ ಒಂದು ರೀತಿಲಿ ಮಾಡ್ತಾರೆ ಅಂದ್ಬಿಟ್ಟು ಒಂದು ನಂಬಿಕೆ ಏನಾಗಿತ್ತು ಅಲ್ಲಿ ಇತ್ತು ಅದಕ್ಕೆ ನೋಡ್ಬೇಕಾರೆ ನಾವೆಲ್ಲ ಇವತ್ತು ನೀತಿವಂತರಾಗಿರೋದು ಯಾರ ಕೃಪೆಯಿಂದಲೇ ಮಾತ್ರ ದೇವರ ಕೃಪೆಯಿಂದಲೇ ಅದರ ದೇವ್ರು ನಮ್ಮನ್ನೆಲ್ಲ ನೀತಿವಂತರಾಗಿ ಮಾಡಬೇಕು ಅಂತ ಏನೂ ಇಲ್ಲ ಏ ಇನ್ನೂ ರೂಲ್ಸ್ ಇಲ್ಲ ಅದ್ಗೆ ನಾವು ಸ್ವಲ್ಪ ಕ್ಷಣ ಯೋಚನೆ ಮಾಡಿಂತರ ಇವತ್ತು ಕೂಡ ನಾವು ನ್ಯೂಸ್ ಅಲ್ಲಿ ನೋಡಿನಿ ಮೋರ್ ದೆನ್ ತರ್ಟಿ ತ್ರೀ ಪರ್ಸೆಂಟ್ ಆಫ್ ಎಂಟೈರ್ ಕರ್ನಾಟಕ ಈಸ್ ಇನ್ಫೆಕ್ಟೆಡ್ ವಿತ್ ಕೋವಿಡ್ ಅಂತೆ ಯೋಚನೆ ಮಾಡಿದಿರಾ ಮೂವತ್ ಪರ್ಸೆಂಟ್ ಎಂಟೈರ್ ಕರ್ನಾಟಕ ಮೂವತ್ತ್ ಪರ್ಸೆಂಟ್ ಜನಸಂಖ್ಯೆ ಕೊರೋನಾಯಿಂದ ಇಂದ ಬಾಧಿತರಾಗಿದ್ದಾರೆ ಇದರಲ್ಲೆಲ್ಲ ಬಂದ್ಬಿಟ್ಟು ದೇವ್ರು ನಮ್ಮನ್ನ ಏನೂ ಆಗದ ರೀತಿಯಲ್ಲಿ ಕಾಪಾಡಬೇಕು ಅಂದ್ರೆ ಇದು ನಿಜವಾಗೋ ಯಾರ ಕೃಪೆ ದೇವ್ರ ಕೃಪೆನೆ ಅವರ ಯಾಕಂದ್ರೆ ಏನ್ರೀ ಯೇಸ ಮಾತು ಹೇಳ್ತಾರ ಗೊತ್ತಾ ನೋಡ್ರಿ ಮತ್ತೆಯ ಇಪ್ಪತ್ನಾಲ್ಕಲ್ಲಿ ನಾವು ಇರೋಂಥ ದಿನಗಳು ಹೆಂಗಿದೆ ಅಂತೆ ಮತ್ತೆಯ ಇಪ್ಪತ್ತು ಒಂದು ಮತ್ತೆ ಇಪ್ಪತ್ತೆರಡು ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲಗೊಂಡು ಇನ್ನವರೆಗೂ ಆಗಲಿಲ್ಲ ಹಾ ನೋಡ್ರ ಇಂತ ಸಂಕಟ ಲೋಕ ಉಂಟಾದಂಗಿಂದ ಹಿಡ್ದು ಇದುವರೆಗೂ ಏನಾಗಿಲ್ಲ ಆಗಿಲ್ಲ ಅದರ ಯಾವ ತರ ನೀವು ಇಮ್ಯಾಜಿನ್ ಮಾಡಿದ್ರ ಈ ತರ ಕಾಯಿಲೆ ಬರ್ತಾರೆ ಅಂತ ನಿಜವಾಗು ನಾನೇನಾರ ಈ ತರ ಕಾಯಿಲೆ ಬರ್ತಾರೆ ಅಂತ ನಾನು ಫಸ್ಟ್ ನಾನು ಏನೋ ಗೊತ್ತಿದ್ದಂದ್ರೆ ನನ್ನ ಲೈಫ್ ಸ್ಟೈಲೇ ಬೇರೆ ತರ ಇದ್ ಬಿಡಿರೋದು ಅದರ ಆದ್ರೆ ಇವಾಗ ಏನಾಗಿದೆ ಇದೊಂದು ದೊಡ್ಡದಾಗಿರಂತ ಒಂದು ಭಯಂಕರವಾಗಿರಂತ ಒಂದು ಶಾಕ್ ತರನೇ ಆಗ್ಬಿಡ್ತು ನಮಗೇನೆ ಸತ್ಯ ತಿಳಿದ್ರೆ ಮಕ್ಳುಗಳಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಏನ್ರಿ ಹೆಂಗಿದೆ ಅಂತಂದ್ರೆ ಕಷ್ಟ ಸಂಕಟಗಳು ಇದುವರೆಗೂ ಬರ್ದಿರಂತ ಕಷ್ಟ ಸಂಕಟಗಳು ಏನಾಗಿದೆ ಇವಾಗ ಜಗತ್ತಲ್ಲಿ ಇರೋ ಸಿಚುವೇಶನ್ ಹಿಂಗಿದೆ ಹೇಳ್ರಿ ಅದ್ರ ಯಾರು ಇಮ್ಯಾಜಿನ್ ಮಾಡಿಲ್ಲ ಏನ್ ಟೆಕ್ನಾಲಜಿ ಇವತ್ತಿದೆ ಏನ್ ಸೈನ್ಸ್ ಡೆವಲಪ್ ಆಗಿದೆ ಟೂ ಇಯರ್ಸ್ ಇನ್ನ ಮನುಷ್ಯ ಒದ್ದಾಡ್ತಾನೆ ಒದ್ದಾಡ್ತಾನೆ ಒಡ್ತಾನೆ ನೋಡ್ರಿ ಇಂತೀನಿ ಒಂದ್ ಚಿಕ್ಕದಾಗಿರೋ ಅಣು ಇದನ್ನ ಏನು ಮಾಡಕ್ ಆಗ್ತಲ್ಲ ಹಿಡಿದಕ್ಕೆ ತರಕೆ ಆಗ್ತಲ್ಲ ನೋಡ್ರಿಂತೀನಿ ಅವರ ಪಕ್ಕಾ ದಿಸ್ ಇಸ್ ಬಯಾಲಜಿಕಲ್ ವಾರ್ಫೇರ್ ಅದ್ರ ವಿ ಆರ್ ಇನ್ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಇನ್ಮೇಲೆ ನೆಕ್ಸ್ಟ್ ಏನೋ ಬರ್ಬೋದು ಅದ್ರ ಅಯ್ಯೋ ನೆಕ್ಸ್ಟ್ ಟ್ರಬಲ್ ಬರ್ಬೋದು ಅದನ್ನ ನಾವು ಸಿಗಾಕೊಂಬೋದು ಏನಿಲ್ಲ ನಾವು ಆರ್ಡೇ ಸಿಗಾಕೊಂಡ್ಬಿಟ್ಟಿದಿರಿ ತುಂಟ್ರ ಗಾಳಿಯಲ್ಲಿ ಇದ್ದೀರಿ ಅದ್ರ ಎಲ್ಲಿ ನೀವು ಎತ್ತೆ ಬೀಸ್ಕೊಂಡು ಹೋಗ್ತೀರೋ ನಮಗ್ ಗೊತ್ತಿಲ್ಲ ದೇವ್ರ ಮಕ್ಳು ಏನಾಗಿರ್ಬೇಕು ಇವಾಗ ನಂಬಿಕಿರ್ಬೇಕು ನೋಡಿ ಈ ಕಷ್ಟ ಸಂಕಟ ಹೆಂಗಿದೆ ಅಂತೆ ಹ ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿ ಆದರೂ ಉಳಿಯೋದು ಹಾ ಕಮ್ಮಿ ಇದ್ರೆ ಒಂದು ನರ ಪ್ರಾಣಿ ಕೂಡ ಏನಾಗಲ್ವಂತೆ ಉಳಿಯೋದು ಅದಕ್ಕೆ ಏನ್ರೀ ಇದು ಕಮ್ಮಿ ಮಾಡೋದು ಬಿಡೋದೆಲ್ಲ ಯಾರಿಗ್ ಬಿಟ್ಟಿದ್ವಾ ದೇವ್ರಿಗೆ ಬಿಟ್ಟಿತ್ತು ಅದರ ಕಮ್ಮಿನೇ ಮಾಡಿಲ್ಲ ಅಂದ್ರೆ ಹೆಂಗಿರ್ತಾರೆ ಫಿಯರ್ಸ್ ಆಂಗರ್ ಆಫ್ ಗಾಡ್ ಅಂತಂದ್ರೆ ಒಂದು ನರ ಪ್ರಾಣಿ ಕೂಡ ಏನಾಗಲ್ವಂತೆ ಗುಡಿಯಲ್ವಂತೆ ನಿಮ್ದು ಯಾವ ಟೆಕ್ನಾಲಜಿ ಯಾವ ದುಡ್ಡು ಯಾವ ಐಶ್ವರ್ಯ ಯೋಚನೆ ಮಾಡಿರ್ತೇನೆ ಇವ ದೀರ್ಭಾಯಿ ಅಂಬಾನಿ ಯಾರಪ್ಪ ಮುಖೇಶ್ ಅಂಬಾನಿ ಇದಾನೆ ಅದರ ಇಂಡಿಯಾ ರಿಚೆಸ್ಟ್ ಪರ್ಸನ್ ಇಮ್ಯಾಜಿನ್ ಮಾಡಿ ಅಂಬಾನಿಗೆ ಏನ್ರಿ ಅವನ್ ಇವಾಗ ಹಿಮಾಜನ್ ಮಾಡ್ರಿ ಏನ್ರಿ ದೊಡ್ಡ ಶ್ರೀಮಂತ್ರು ಅದರ ಇವಾಗ ಮುಖೇಶ್ ಅಂಬಾನಿ ಅಂತ ಹೇಳಿ ಅದ್ರ ಇವಾಗ ಅವ್ರಿಗೆ ಏನಾಗಿದೆ ಎಲ್ಲ ಸುರಕ್ಷಿತವಾಗಿ ಚೆನ್ನಾಗ್ ಅವರಪ್ಪ ಅವ್ರ ಮನೇಲೆ ಏನೋ ಏನೋ ಒಂದು ಭಯಂಕರ ಟ್ರಾಜಿಡಿ ಆಗ್ಬಿಟ್ಟ ಅಂತಂದ್ರೆ ಅವ್ರಂತೆಲ್ಲ ದುಡ್ಡು ಕೊಟ್ಟು ಏನ್ರಿ ಸತ್ತೋರ್ನ ಜೀವಂತ ಹೋಗ್ತಾರ ಸಾಧ್ಯನಾ ಖಂಡಿತವಾಗು ಸಾಧ್ಯನೇ ಇಲ್ಲ ಅಂದ್ರೆ ಅದಕ್ಕೆ ಹೇಳೋದು ಒಂದ್ ದಿನ ಬರ್ತಾರೆ ನಿಮ್ಮ ಚಿನ್ನ ಬೆಳ್ಳಿ ಎಲ್ಲಾ ತೊಗೊಂಡೇನ ರೋಡ್ ರೋಡ್ಗೆ ಹಾಕ್ತಾರೆ ಹ ರೋಡ್ ಹಾಕ್ತಾರೆ ಅದರ ಯಾಕೆಂದ್ರೆ ಚಿನ್ನ ಬೆಳ್ಳಿ ಮನ್ಷನ ಉಳ್ಸೋದಿಕ್ಕೇನಿಲ್ಲ ಸಾಧ್ಯ ಇಲ್ಲ ಅಲ್ವರ ಅದಕ್ಕೆ ಅಂತ ಒಂದು ದಿನಗಳೇನಾಗ್ತದೆ ಬರ್ತದಾರ ಅದಕ್ಕೆ ನಾವು ಇವತ್ತು ಬದುಕ್ ತರೋದು ಉಳ್ದಿರೋದೆ ಯಾ ಕೃಪೆಯಿಂದ ಹಾ ದೇವರ ಕೃಪೆಯಿಂದ ಅದರ ಅದನ್ನ ನಾವು ಈ ದೇವ್ರ ಕೃಪಾಕ್ತೋ ಅರ್ಥ ಮಾಡ್ಕೊಂಡು ದೇವ್ರಿಗೆ ಬೇಕು ಬೀದಿಯರಾಗ್ ಬರ್ಬೇಕು ಓಕೆ ನಾವು ಇಲ್ಲಿ ವಾಲಿ ಶೀಡ್ ನಿನ್ಬಿಡೋಣ ಬರಂತ ನಾವು ಏನ್ರಿ ಒಂದು ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ದೇವ್ರ ವಾಕ್ಯಗಳನ್ನ ಆಶೀರ್ವಾದಿಸ್ಲಿ ಯಾರಿಗೇನ ಡೌಟ್ಸ್ ಇದೆ ಕೇಳ್ರಿ ಏನೇ ಡೌಟ್ಸ್ ಇದೆಯಾ